ನನ್ನ ಹೆಸರು ಎಸ್ ಆರ್ ಹಿರೇಮಠ ಅಂತ. ನನ್ನ ಹುಟ್ಟಿದ ಊರು ಬೆಳವಣಿಗೆ ರೋಣ ತಾಲೂಕು ಧಾರವಾಡ ಜಿಲ್ಲೆ. ನವೆಂಬರ್ 5, 1944 ನಾನು ಅಲ್ಲಿ ಜನ್ಮ ತಾಳಿದೆ. ಆದರೆ ನನ್ನ ಬಾಲ್ಯ ಜೀವನದ ಹೆಚ್ಚಿನ ಸಮಯ ಕಳೆದದ್ದು ಬಿಜಾಪುರದಲ್ಲಿ. ಅದು ನಮ್ಮ ತಾಯಿಯವರ ತವರೂರು. ಅಲ್ಲಿ ನಾನು ವಿದ್ಯಾಭ್ಯಾಸ ಓದಿದ್ದು. ಅಲ್ಲಿ ವಿದ್ಯಾಭ್ಯಾಸ ಓದುವಾಗ ನನಗೆ ಒಂದು ಮಹತ್ವದ ಘಟನೆ ಬರುವ ದಿವಸಗಳಲ್ಲಿ ನನ್ನ ಜೀವನದ ದಿಶೆಯನ್ನು ತಿರುಗಿಸಲಿಕ್ಕೆ ಏನು ಸಹಾಯ ಮಾಡ್ತಂದರೆ, ಡಾಕ್ಟರ್ ಶಿವರಾಮ್ ಕಾರಂತ ವೆಲ್ ನೋನ್ ಸಾಹಿತಿಯವರೇನಿದ್ದಾರೆ, ಅವರು ಒಂದು ಹೈಸ್ಕೂಲಿನ ಸೋಷಿಯಲ್ ಗ್ಯಾದರಿಂಗ್ಗೆ ಬಂದಿದ್ದರು. ಅವರೊಂದು ವಿಷಯ ಹೇಳಿದರು, ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಪರಂಪರೆಯಲ್ಲಿ ಕೆಲವು ತುಂಬ ಒಳ್ಳೆಯ ಅಂಶಗಳಿವೆ. ಪಿತೃಋಣ ಮಾತೃಋಣ, ಯಾವ ತಾಯಿ ತಂದೆಯವರು ನಮ್ಮ ಜೀವನವನ್ನು ಶೇಪ್ ಮಾಡುವುದರಲ್ಲಿ ಒಂದು ಮಹತ್ವದ ಪಾತ್ರ ವಹಿಸ್ತಾರೆ, ಅವರ ಋಣವನ್ನು ತೀರಿಸುವುದು ನಾವು ಬಹಳ ಮಹತ್ವದ್ದು. ಆದರೆ ಬಹಳಷ್ಟು ಜನ ಸಮಾಜ ಋಣದ ಬಗ್ಗೆ ಮಾತಾಡೋದೇ ಇಲ್ಲ. ಯಾಕೆಂದರೆ ನಾವು ವ್ಯಕ್ತಿಯಾಗಿರೋದಲ್ಲದೆ ಸಮಾಜದ ಭಾಗವಾಗಿದೆ. ಸಮಾಜದಿಂದ ನಾವು ಹಲವಾರು ಕೊಡುಗೆಗಳನ್ನು ಪಡಿತೇವೆ. ನಾವು ಆ ಒಂದು ಕೊಡುಗೆಯನ್ನು, ಆ ಋಣವನ್ನು ನಾವು ತೀರಿಸದಿದ್ದರೆ ಸಮಾಜದ ಒಂದು ಏನು ಆರೋಗ್ಯ ಇದೆ ಅದು ಅಷ್ಟೊಂದು ಚೆನ್ನಾಗಿ ಬೆಳೆಯೋದಿಲ್ಲ. ಈಗಿನ ಜನರಲ್ಲಿ ಅದರ ಬಗ್ಗೆ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ, ಅದು ಬೆಳೆಯೋದು ತುಂಬ ಅವಶ್ಯ ಇದೆ. ಇದರ ಬಗ್ಗೆ ನಾವು ವಿದ್ಯಾರ್ಥಿಗಳು ವಿಚಾರ ಮಾಡಬೇಕು ಅಂತ ಹೇಳಿದರು. ನಾನು ಆಮೇಲೆ ಹೈಸ್ಕೂಲಿಗೆ ಹೋದಾಗ ನಾನು ತುಂಬ ಒಂದು ಜೀವನದ ಬಗ್ಗೆನೇ ಒಂದು ಚಿಂತೆ ಸಾಕಷ್ಟು. ಯಾಕಂದರೆ ನಮ್ಮ ತಂದೆಯವರು ನಾನು 5 ವರ್ಷದಲ್ಲಿರುವಾಗ ಕ್ಷಯರೋಗದಿಂದ ತೀರಿ ಹೋದರು. ಹೀಗಾಗಿ ತಾಯಿಯ ಮೇಲೆ ನಮ್ಮ ಮನೆತನದ ಭಾರ ಬಹಳ ಬಿತ್ತು. ನಾವು ಕೂಡ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕೆಲಸ ಮಾಡಿ ನಮ್ಮ ಜೀವನ ಮಾಡುವುದೇ ತುಂಬ ಒಂದು ದುರ್ಬಲವಾಗಿತ್ತು. ಇಂಥ ಸಮಯದಲ್ಲಿ ನಾನು ಸ್ವಲ್ಪ ಶಾಲೆಯಲ್ಲಿ ಓದೋದರಲ್ಲಿ ಒಳ್ಳೆಯದಿರೋದ್ರಿಂದ ನನಗೆ ಮೆರಿಟ್ ಸ್ಕಾಲರ್ಶಿಪ್ ಸಿಕ್ತು ಹೈಸ್ಕೂಲ್ದಲ್ಲಿರುವಾಗ. ಅದು ನನಗೆ ಮೊದಲನೇ ಪ್ರಭಾವ ಮಾಡಿತ್ತು, ಸಮಾಜ ಯಾವ ರೀತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಆಮೇಲೆ ತುಂಬ ಅನಿರೀಕ್ಷಿತವಾಗಿ SSLC ಅನ್ನೋ ಪರೀಕ್ಷೆ ಇದೆ, ಅದರಲ್ಲಿ ನಾನು ಇಡೀ ಬೋರ್ಡಿಗೆ SSC ಬೋರ್ಡಿಗೆ 2ನೇ ರ್ಯಾಂಕ್ ಪಡೆದು, ಯಾವ SS ಹೈಸ್ಕೂಲ್ ಅಂತ ನಾನು ಬಿಜಾಪುರದಲ್ಲಿ ಓದ್ತಾ ಇದ್ದೆ ಅವರು ತುಂಬ ಒಂದು ಹೆಮ್ಮೆ ಪಡುವಂತಹ ಒಂದು ವಿಷಯ ಆಯಿತು. ಆವಾಗಿನ ಮುಖ್ಯಮಂತ್ರಿಗಳಾಗಿದ್ದ BD ಜತ್ತಿಯವರು, ಅವರು ಕೂಡ ಅದೇ ಶಾಲೆಯ ಹಿಂದಿನ ವಿದ್ಯಾರ್ಥಿಗಳು, ಅವ್ರನ್ನ ಕರೆಸಿ ಸನ್ಮಾನ ಮಾಡಿ ಬೇರೆ ಬೇರೆ ಎಲ್ಲ ಸಹಾಯವನ್ನು ಕೂಡ ಮಾಡಿ ಅವರು ಅಲ್ಲೇ ಉಳಿಯೋ ಹಾಗೆ ನಾನು PUC ಅಲ್ಲಿ ಮಾಡಿದರು. ಸುದೈವದಿಂದ ಆ ವರ್ಷನೂ ಕೂಡ ನಾನು ಯೂನಿವರ್ಸಿಟಿಗೆ ಮೊದಲನೇ ನಂಬರ್ ಬಂದಿದ್ದರಿಂದ, ನಂತರ ನಾನು ಭೂನ್ರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಬಳ್ಳಿಗೆ ಬಂದು ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಫಸ್ಟ್ ಕ್ಲಾಸ್ ಫಸ್ಟ್ ಪಾಸ್ ಆಗಿ ಅಲ್ಲೇ ನಾನು ಅಧ್ಯಾಪಕನಾಗಿ 1 ವರ್ಷ ಕೆಲಸ ಮಾಡಿದೆ. ಅಮೆರಿಕಕ್ಕೆ ಹೋಗಬೇಕಂತ ನನ್ನ ಕೆಲವು ಗೆಳೆಯರು ಮೊದಲೇ ಆ ವಿಚಾರ ನನ್ನೆಲ್ಲ ಹಾಕಿದ್ದರಿಂದ ನನಗೂ ಕೂಡ ಸ್ವಲ್ಪ ಮನಸ್ಸಿರೋದ್ರಿಂದ ನಾನು 1 ವರ್ಷದಲ್ಲಿ ಅಮೆರಿಕಕ್ಕೆ ಹೋದೆ. ಕಾಲೇಜದ ಹೆಜ್ಜೆ ಇಡುವಂಥದ್ದು ಆರ್ಥಿಕ ಸಾಮರ್ಥ್ಯ ಇರಲಿಲ್ಲ, ಆದರೆ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ಪು ಇವೆಲ್ಲ ಪ್ರೈಜಸ್ಸು ಬೇರೆ ಬೇರೆ ಒಂದೇನು ಪ್ರೋತ್ಸಾಹನ ಸಿಕ್ತು. ಇದರಿಂದ ನನ್ನ ವಿದ್ಯಾಭ್ಯಾಸದ ಖರ್ಚು ಅಷ್ಟೇ ಅಲ್ಲ, ಈ ಒಂದು ಮನೆತನಕ್ಕೂ ಕೂಡ ಸ್ವಲ್ಪ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ನಾನು ಬಂದೆ. ನನ್ನ ಜೀವನದ ಒಂದು ಪರಿಸ್ಥಿತಿನೇ ತುಂಬ ಬದಲಾಯಿತು. ಅದರಿಂದ ಸಮಾಜದಲ್ಲಿ ಇಷ್ಟೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋ ಪ್ರವೃತ್ತಿ ಇದೆಯಲ್ಲ, ಅದರ ಬಗ್ಗೆ ತುಂಬ ಒಳ್ಳೆಯ ಇಂಪ್ರೆಷನ್ ಆಯಿತು. ಸೊ ಅದರ ನಂತರ ನಾನು ಅಮೇರಿಕಕ್ಕೆ ಹೋಗಿ ಅಲ್ಲಿ MS in Industrial Engineering ಅಂತ ಇಲ್ಲಿ ಹಾಗೆ ನಾನು ಫಸ್ಟ್ ಕ್ಲಾಸ್ ಫಸ್ಟ್ ಆಗಿ ಮಾಡಿದ್ದೆ. ಅಲ್ಲಿನೂ ಕೂಡ ಮಾಡಿ ಕ್ಯಾಂಪಸ್ದ ಇಂಟರ್ವ್ಯೂದಿಂದ ಶಿಕಾಗೋ ಅನ್ನುವಂಥ ಒಂದು ಅಮೆರಿಕಾದಲ್ಲಿ ಮಹತ್ವದ ಏನು ಶಹರ ಇದೆ, ಅಲ್ಲಿ 10 ವರ್ಷ ಕಾರ್ಪೊರೇಷನ್ಸ್ಗಳಲ್ಲಿ ಕೆಲಸ ಮಾಡಿದೆ, ಮ್ಯಾನುಫ್ಯಾಕ್ಚರಿಂಗು ಆಮೇಲೆ ಫೈನಾನ್ಷಿಯಲ್. ನಾನು ಮೊದಲು ಕಂಟೈನರ್ ಕಾರ್ಪೊರೇಷನ್ ಅಮೇರಿಕಾ ಅಂತ 4 ವರ್ಷ ಅಲ್ಲಿ ಮಾಡಿದ್ದೆ. ಆಮೇಲೆ ಫೆಡರಲ್ ರಿಸರ್ವ್ ಬ್ಯಾಂಕ್, ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇವೆ, ಅಲ್ಲಿ ನಾನು ಕೆಲಸ ಮಾಡಿ ಈ ಕಂಪ್ಯೂಟರ್ಗಳ ಒಂದು ತಾಂತ್ರಿಕತೆಯನ್ನು ಮತ್ತು ಮ್ಯಾಥಮೆಟಿಕಲ್ ಮಾಡೆಲ್ಗಳನ್ನು ಬೆಳೆಸಿ ಸೇಲ್ಸ್ ಫೋರ್ಕ್ಯಾಸ್ಟಿಂಗ್ದಿಂದ ಪ್ರೊಡಕ್ಷನ್ ಕಂಟ್ರೋಲು, ಇನ್ವೆಂಟ್ರಿ ಕಂಟ್ರೋಲು ಎಲ್ಲ ಕೆಲಸಗಳಲ್ಲಿಯೂ ಕೂಡ ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಅದೇ ಪ್ರಕಾರ ಬೇರೆ ಬೇರೆ ಫೈನಾನ್ಷಿಯಲ್ CD ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇವೆಲ್ಲವನ್ನು ಚೆನ್ನಾಗಿ ಮಾಡಿ, ಯಾಕಂದರೆ ಆವಾಗ ಒಂದು ನಮಗೆ ಹುರುಪಿರ್ತಿತ್ತು ಕಾಲೇಜಿಂದ ಬಂದರೆ. ಏನಂದರೆ ಒಂದು ಚಾಲೆಂಜ್ ಏನಿರ್ತದೆ ನೌಕರಿಯಲ್ಲಿ ಅದು ಬಹಳ ಮಹತ್ವದ್ದು, ಹಣದಕ್ಕಿಂತಲೂ. ಹಣನೂ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಕೈ ತುಂಬ ಸಂಬಳ ಸಿಗ್ತಿತ್ತು. ಆ ಸಮಯದಲ್ಲಿ ನಾನು ಕಾರಂತರೇನೊಂದು ಬೀಜ ಹಾಕಿದ್ರು, ಅದರ ಆ ವಿಚಾರ ನನ್ನಿಂದ ಹೋಗಿರಲಿಲ್ಲ. ಸೊ ನಾನು ಮೊದಲನೇ ಸಲ ಇಂಡಿಯಾಕ್ಕೆ ಬಂದಾಗ ನಮ್ಮ ಮಿಸ್ಸಸ್ ಅಮೇರಿಕಾದವರು, ಅವರು ಇಲ್ಲಿ ಬಂದು ನಮ್ಮ ತಾಯಿಯವರ ಒಂದು ಇಚ್ಛೆಯ ಮೇರೆಗೆ ನಾವು ಇಲ್ಲೇ ಹುಬ್ಬಳ್ಳಿಯಲ್ಲಿ ಲಗ್ನವಾದೆವು. ಸೊ ಅಲ್ಲಿ ಬಂದು ನಮ್ಮ ತಾಯಿಯವರಿಗೆ ಕೇಳುವಾಗ ನಾನು ಒಂದಿಬ್ಬರು IIT ಬಾಂಬೆ
ಇನ್ನು ಗ್ರ್ಯಾಜುಯೇಟ್ಸಿದ್ರು, ಅವರು ತಮ್ಮ ರೆಗ್ಯುಲರ್ ಒಂದು ಟೆಕ್ನಿಕಲ್ ರೂಟ್ ಹೋಗಲಾರದೆ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ರು. ಅವ್ರ ಜೊತೆಗೆ ಮಾತಾಡಿದೆ ನಾನು, ಎಂಥ ಇಂಡಸ್ಟ್ರಿಗಳನ್ನ ನಾವು ಹಳ್ಳಿಗಳಲ್ಲಿ ಹಾಕ್ಬೋದು ಅಂತ. ಅವಾಗ ಅವ್ರು ನನಗೊಂದು ಚಿಕ್ಕ ಆರ್ಟಿಕಲ್ ಕೊಟ್ಟಿದ್ರು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇನ್ ಇಂಡಿಯಾ ಅಂತ. ಅದನ್ನು ಬರೆದವರು ಡಾಕ್ಟರ್ ಇ ಎಫ್ ಶಿವಮಾಕರ್ ಅಂತ, ತುಂಬ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು. ಸೊ ಅದರಲ್ಲಿ ಅವರೇನು ಹೇಳಿದ್ರು ಅಂದರೆ, ಒಬ್ಬ ವಿದ್ಯಾರ್ಥಿ 5 ವರ್ಷ ಕಾಲೇಜ್ ಶಿಕ್ಷಣ ಪಡೆಯಬೇಕಾದ್ರೆ ಸಮಾಜ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತದೆ. UN ಸ್ಟಡಿ ಪ್ರಕಾರ ಒಬ್ಬ ಇಂಜಿನಿಯರಿಗೆ 80,000, ನಾನು ಮಾತನಾಡ್ತಾ ಇರೋದು 60ರ ದಶಕದಲ್ಲಿಯ ಮಾತು, ಮೆಡಿಕಲ್ ಸ್ಟೂಡೆಂಟ್ಸರಿಗೆ 1 ಲಕ್ಷ. ಸೊ ಹಾಗಾದರೆ ಇಷ್ಟೊಂದು ಇನ್ವೆಸ್ಟ್ ಮಾಡಿದಾಗ ನಾವು ತಿರುಗಿ ಕೊಡಬೇಕು ಅನ್ನೋದು ಮತ್ತಿಷ್ಟು ದೃಢ ನಿರ್ಧಾರ ನನ್ನಲ್ಲಿ ಆಗಿತ್ತು. ನಾನು ಹೋಗಿ ನಮ್ಮ ಸಮಾನ ಮನಸ್ಕ ಗೆಳೆಯರ ಜೊತೆಗೆ ಮಾತಾಡಿ 1974ರಲ್ಲಿ ಶಿಕಾಗೋದಲ್ಲಿ ನಾವೊಂದು ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ ಅನ್ನುವಂಥ ಸಂಸ್ಥೆಯನ್ನು ಮಾಡಿದೆ. ಬರುವ ದಿವಸಗಳಲ್ಲಿ ಈ ಬಗ್ಗೆ ಇಂಡಿಯಾದಲ್ಲಿ ಕೆಲಸ ಮಾಡುವವರ ಪರಿಚಯ, ಅವ್ರ ಜೊತೆಗೆ ವಿಚಾರ ವಿನಿಮಯ, ಬಂದಾಗ ಆ ಪ್ರಾಜೆಕ್ಟ್ಗಳನ್ನು ನೋಡಿದಂಥ ಕಲಿಕೆ, ಇವೆಲ್ಲ ದೃಷ್ಟಿಯಿಂದಲೂ ಅದು ತುಂಬ ಸಹಾಯಿತು. ಆ ವಿಷಯದಲ್ಲಿ ನಾನು ಒಂದು ಮಾತು ಹೇಳೋದಕ್ಕೆ ತುಂಬ ಮಹತ್ವದ, ಈಗ ಬರುವ ದಿವಸಗಳಲ್ಲಿ ನನಗೆ ಅದು ತುಂಬ ಏನೋ ಪರಿಣಾಮ ಆಯಿತು ಮತ್ತು ನನ್ನ ಜೀವನದ ದಿಶೆಯನ್ನು ಮಾಡೋದರಲ್ಲಿ ಅದು ಕೂಡ ಒಂದು ಮಹತ್ವದ ಪಾತ್ರ ಆಯಿತು. ಏನಂದರೆ, ಅಭಿವೃದ್ಧಿ ಅಂದರೆ ಏನು, ಜನರ ಪಾತ್ರ ಹೇಗೆ, ಪ್ರಜಾಪ್ರಭುತ್ವ ಏನು, ಈ ವಿಚಾರ ಬಗ್ಗೆ ವಿಚಾರ ಮಾಡುವಾಗ 1975ರಲ್ಲಿ ಅವಾಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಅಂತ, ಎಮರ್ಜೆನ್ಸಿ ಅಂತ ಏನು ಡಿಕ್ಲೇರ್ ಮಾಡೋದಿಲ್ಲ, ಇದು ನಮಗೆ ತುಂಬ ಒಂದು ದೊಡ್ಡ ಅನ್ಯಾಯವಾಗಿ ಕಂಡು ಬಂತು. ಅವರಿಗೇನು ಜನರು ಆಯ್ಕೆ ಮಾಡಿ ಅಧಿಕಾರ ಕೊಟ್ಟಿದ್ದರು, ಆ ಅಧಿಕಾರದ ಮಹತ್ವವಾದ ದುರುಪಯೋಗ ಮಾಡಿದ್ದಾರೆ ಅಂತ. ಅದಕ್ಕೆ ಗಾಂಧೀಜಿಯವರ ಒಂದು ಮಾತು ನಮಗೆ ನೆನಪು ಬಂತು, ಏನಂದರೆ, ರಿಯಲ್ ಸ್ವರಾಜ್ ವಿಲ್ ನಾಟ್ ಕಮ್ ಬೈ ಎಕ್ವಜಿಷನ್ ಆಫ್ ಪವರ್ ಬೈ ದ ಫ್ಯೂ, ಬಟ್ ಬೈ ದ ಕೆಪಾಸಿಟಿ ಆಫ್ ಮೆನಿ ಟು ರೆಜಿಸ್ಟ್ ವೆನ್ ದ ಪವರ್ ಈಸ್ ಅಬ್ಯೂಸ್ಡ್. ಅಂದರೆ ಕೆಲವೇ ಜನರ ಕೈಯಲ್ಲಿ ಸತ್ತೇ ಬರುವುದರಿಂದ ನಮಗೆ ನಿಜವಾದ ಸ್ವರಾಜ್ಯ ಬರೋದಿಲ್ಲ. ಆದರೆ ಯಾವಾಗ ಅಧಿಕಾರದ ದುರುಪಯೋಗ ಆಗ್ತದೆ ಅದನ್ನು ಪರಿಣಾಮಕಾರವಾಗಿ ಪ್ರತಿಭಟಿಸಿ ಆ ಪರಿಸ್ಥಿತಿಯನ್ನು ಬದಲು ಮಾಡುವುದರಿಂದಲೇ ಬರ್ತದೆ ಅನ್ನುವಂಥ ಒಂದು ಮಾತು ಇತ್ತು. ಸೊ ಇದರಿಂದ ನಾನೊಂದು ಏನು ನಿರ್ಧಾರ ಮಾಡಿದ್ದೆ ಅಂದರೆ, ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಜೊತೆಗೆ ಯಾವುದನ್ನು ನಾವು ತುಂಬ ಆಧಾರವಾಗಿಟ್ಟುಕೊಂಡು ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ ಶುರು ಮಾಡಿದ್ದೆವು, ಅದರ ಜೊತೆಗೆ ರಾಜಕೀಯ ಸಮಾನತೆ, ರಾಜಕೀಯ ವಿಷಯಗಳು ತುಂಬ ಮಹತ್ವದ ಅಂತ ಹೇಳಿ, ಆವಾಗ ನಮ್ಮ ಹತ್ತಿರ ಬಂದಿದ್ದಂಥ ರಾಯ್ ಮುಜೇತ್ ಮಲಾನಿಯವರು, ಅವರು ಆವಾಗ ಬಾರ್ ಕೌನ್ಸಿಲ್ ಚೇರ್ಮನ್ರಾಗಿ ಅಲ್ಲಿಗೆ ಬಂದಿದ್ದರು, ಮತ್ತು ರಾಮ್ ಧನ್ ಅಂತ, ಆಮೇಲೆ ಕಾಮತ್ ಅವರಂತ, ಆಮೇಲೆ ಎನ್ ಜಿ ಗೋರೆಯವರು, ಅವರೆಲ್ಲರೂ ಏನು ಹೇಳಿದ್ರು ಅಂದರೆ, ನಿಮ್ಮಂಥ ಪ್ರತಿಭಾವಂತ ವ್ಯಕ್ತಿಗಳು ಬಂದು ರಾಜಕೀಯದಲ್ಲಿ ಬರಬೇಕು. ಅವತ್ತು ನಮಗನಿಸಿದ್ದು ಏನಂದರೆ, ರಾಜಕೀಯದಲ್ಲಿ ಹೋಗೋದರಿಂದ ನಿಜವಾದ ಮನಸ್ಸಿಗೆ ಸಂತೃಪ್ತಿ ಕೊಡುವ, ಜವಾಬ್ದಾರಿಯುತ ಜೀವನ ಮಾಡುವ, ಸಮಾಜದ ಋಣ ತೀರಿಸುವ ಕೆಲಸ ನಂದೇನಿತ್ತಲ್ಲ ಅದು ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಶಿಕಾಗೋದಿಂದ 79ರಲ್ಲಿ 11 ವರ್ಷ ಅಲ್ಲಿದ್ದ ನಂತರ ನಾನು ಇಲ್ಲಿಗೆ ಬಂದು ಮೆಡ್ಲೇರಿ ಅನ್ನುವ ಗ್ರಾಮದಲ್ಲಿ ನನ್ನ ಪತ್ನಿ, ನನ್ನ 2 ಮಕ್ಕಳ ಜೊತೆಗೆ ನಾವು ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಗ್ರಾಮಾಭಿವೃದ್ಧಿ ಕೆಲಸವನ್ನು ಶುರು ಮಾಡಿದ್ದೆವು. ಅದರಲ್ಲೊಂದೇನು ದೊಡ್ಡ ಮಹತ್ವದ ಪ್ರಾಬ್ಲಮ್ ಇತ್ತಂದರೆ, ನಾವೇನೇನು ಒಂದು ಒಳ್ಳೆಯ ಪರಿಣಾಮಗಳನ್ನು ಕಾಣ್ತಿದ್ದೆವು, ಜನರ ಆರೋಗ್ಯದಲ್ಲಿ, ಪಶುಗಳ ಆರೋಗ್ಯದಲ್ಲಿ, ಕುರಿಗಳ ಆರೋಗ್ಯದಲ್ಲಿ, ಅದು ಯಾವ ಜನಸಂಖ್ಯೆ, ಯಾವ ಪಶುಸಂಖ್ಯೆ ನದಿಯ ದಂಡೆಯ ಮೇಲಿರುವ ಗ್ರಾಮಗಳಲ್ಲಿದ್ದರೂ ಅಲ್ಲಿ ತುಂಬ ಗಣನೀಯ ಪ್ರಮಾಣದಲ್ಲಿ ಆ ಒಂದು ಒಳ್ಳೆಯ ಪರಿಣಾಮ ಕಂಡು ಬರ್ತಾ ಇಲ್ಲ. ಅದಕ್ಕೇನಂದರೆ, ತುಂಗಭದ್ರಾ ನದಿ, ಹರಿಹರ ಪಾಲಿಫೈಬರ್, ಬಿರ್ಲಾ ಒಡೆತನದ ಏನು ಕಂಪನಿಗಳಿವೆ, ಅದರ ಒಂದು ಮಾಲಿನ್ಯದಿಂದ ತುಂಬ ದುಷ್ಪರಿಣಾಮಗಳಾಗಿದ್ದವು. ಜನರಲ್ಲಿ ಏನು ಅನಿಸ್ತದೆ ಅಂದರೆ, ಇಂಥದಕ್ಕೆ ನಾವೇನು ಮಾಡೋ ಸಾಧ್ಯ ಇಲ್ಲ, ಯಾಕಂದರೆ 6 ತಾಲೂಕಿನ 6 MLAಗಳು, ಒಬ್ಬರಿಗೆ ಕಾರ್ ಸಿಕ್ತು, ಒಬ್ಬರಿಗೆ ಮನೆ ಆಯಿತು, ಮತ್ತೊಬ್ಬರಿಗೆ ಮತ್ತೊಂದಾಯಿತು, ಹೊರತಾಗಿ ಈ ಸಮಸ್ಯೆನ ಅವರೇನು ಬಗೆಹರಿಸಲಿಲ್ಲ. ಅವಾಗ ನಾವೇನು ಹೇಳಿದೆವು ಅಂದರೆ, ಯಾವ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ದನಕರುಗಳ ಆರೋಗ್ಯದ ಬಗ್ಗೆ, ನಿಮ್ಮ ಹಿಂದಿನ ಯೋಜನೆಯನ್ನು ನೀವು ಯಶಸ್ವಿಯಾಗಿ ಮಾಡಿದರೆ, ಇದನ್ನು ನೀವು ತಗೊಳ್ಬೇಕನ್ನೋ ಮನಸ್ಸು ಮಾಡಿದರೆ ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ಅಲ್ಲಿ ಪಾದಯಾತ್ರೆ ಮಾಡಿ ಜನರ ನೋವನ್ನು ಅರಿತುಕೊಂಡು ಅವರ ಸಮೀಪ ಬಂದು ಸಂಘಟನೆ ಮಾಡಿ, ತುಂಗಭದ್ರಾ ಪರಿಸರ ಸಮಿತಿ ಅಂತ, ಜನರನ್ನು ಇದರ ಬಗ್ಗೆ ತಿಳುವಳಿಕೆ ಮಾಡಿ, ಅದರ ಜೊತೆಗೆ ಕರ್ನಾಟಕ ಹೈಕೋರ್ಟ್ದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಾಡಿ, ಶಿವರಾಮ್ ಕಾರಂತರು ಇನ್ನೂ ಜೀವಂತವಾಗಿದ್ದರು, ನಮ್ಮ ಕೆಲಸದ ಬಗ್ಗೆ ಅವರಿಗೆ ತುಂಬ ಅಪಾರ ಒಂದು ಪ್ರೀತಿ ಇದು ಇತ್ತು, ನಮ್ಮ ಸಂಸ್ಥೆಯವರು ಚೇರ್ಮನ್ರಾಗಿ ಕೂಡ ಕೆಲಸ ಮಾಡಿದರು, ನಮ್ಮ ಎಲ್ಲ ಕೆಲಸಗಳಿಗೆ ಬೆಂಬಲ ನೀಡಿದರು. ಆಮೇಲೆ DM ಚಂದ್ರಶೇಖರ್ ಅಂತ ನಮ್ಮ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿದವರು, ಆಮೇಲೆ ಕಡಿದಾಳ್ ಮಂಜಪ್ಪ ಅಂತ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದವರು, ಇವರೆಲ್ಲರೂ ನಮಗೆ ತುಂಬ ಸಹಾಯ ಮಾಡಿದರು. ಸೊ ಇವೆಲ್ಲರಿಂದ ಯಾವ ಸಮಸ್ಯೆ ಅಷ್ಟೊಂದು ದೊಡ್ಡ ಸಮಸ್ಯೆ ಆಗಿತ್ತು, ಜನಶಕ್ತಿಯಿಂದ, ಸತ್ಯಾಗ್ರಹದಿಂದ,
ನೇರ ಕ್ರಿಯೆಯಿಂದ ನಾವು ಅದನ್ನು 2-3 ವರ್ಷಗಳಲ್ಲಿ, ಈ ಜನರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತಾರೆ, ಯಾವ ಒಂದು ಅಂಕುಶ ಬಿಟ್ಟು ಹೋಗ್ತಾರೆ ಅಂಥವರಿಗೆ ಅಂಕುಶ ಹಾಕಿ, ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಳತೆಗೋಲುಗಳನ್ನೇನು ಅವರು ಗಾಳಿಗೆ ತೋರಿದ್ರು ಅದನ್ನು ಮತ್ತೊಮ್ಮೆ ಪಾಲನೆ ಹಾಗೆ ಮಾಡಿದ್ರು. ಸೆಕ್ರೆಟರಿಯಾಗಿ ಬಂದಂಥ ಥರೇಸಾ ಭಟ್ಟಾಚಾರ್ಯನವರು, ಯಾರು ನಮ್ಮ ಮೊದಲನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಮಾಡಿದರು, ಅವರು ನಮ್ಮ ಕೆಲಸದ ಬಗ್ಗೆ, ಸಂಶೋಧನೆ ಬಗ್ಗೆ ಇಷ್ಟೊಂದು ಗೌರವ ಇತ್ತಲ್ಲ, ಅವರು ಅಧಿಕೃತ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಅಳತೆಗೋಲುಗಳಿಂದ ಜಾಸ್ತಿ ಇರೋದರಿಂದ ಮೊಟ್ಟ ಮೊದಲನೇ ಸಲ ಕ್ರಿಮಿನಲ್ ಕಟ್ಲೆಯನ್ನು ಬಿರ್ಲಾದವರ ವಿರುದ್ಧ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪರವಾಗಿ ರಾಣೆಬೆನ್ನೂರಿನ JMFC ಕೋರ್ಟ್ದಲ್ಲಿ ಹಾಕಿದರು. ಇದು ಎಲ್ರಿಗೂ ತುಂಬ ಆಶ್ಚರ್ಯ ಪಡುವಂಥದ್ದು. ಇವೆಲ್ಲ ಕೆಲಸಗಳಿಂದ ಅವ್ರಿಗೇನು ಅನಿಸ್ತಂದರೆ, ಕೆಲವು ಅಧಿಕಾರಿಗಳನ್ನ ಲಂಚ ಕೊಟ್ಟು ತಪ್ಪು ಹಾದಿ ಹಿಡಿದು ತಮ್ಮ ಮಾಲಿನ್ಯವನ್ನು ಮುಂದೆ ಮಾಡಿ ತಾವು ಒಂದು ಕಡೆಗೆ ಪ್ರಾಫಿಟ್ ಪಡೆಯೋದು, ಅದಕ್ಕೆ ಬರುವಂಥ ಸೋಷಿಯಲ್ ಎನ್ವೈರನ್ಮೆಂಟಲ್ ಕಾಸ್ಟ್ನ ಜನರಿಗೆ ಕೊಡೋದು ತಪ್ಪು, ಅದರ ಬಗ್ಗೆ ಸಾಕು. ಕೊನೆಗೆ ಅವರು ಟ್ರೀಟ್ಮೆಂಟ್ ಪ್ಲಾಂಟ್ದಿಂದ ಸರಿಯಾಗಿ ಮಾಡೋದು. 100 ವರ್ಷದ ನಮ್ಮ ಇತಿಹಾಸವನ್ನು ನೋಡಿದಾಗ ನಮ್ಮ ಅರಣ್ಯ ನೀತಿಯೇ ಬ್ರಿಟಿಷರ ಏನು ಮಾಡಿದ್ರು ಅದರ ಪರವಾಗಿದೆ ಹೊರತಾಗಿ ಪ್ರಜಾಪ್ರಭುತ್ವದಲ್ಲಿ ಜನರ ಪರವಾಗಿ ನಿರಬೇಕು ಇಲ್ಲ ಅನ್ನೋದು. ಅದನ್ನು ನಾವು ಪಶ್ಚಿಮಘಟ್ಟ ಉಳಿಸಿದಂಥ ಒಂದು ದೊಡ್ಡ ಯಾತ್ರೆಯನ್ನು ಬಳಸಿ ಮಾಧ್ಯಮದಿಂದ ಇದು ಮಾಡಿ ದೇಶದ ಎಲ್ಲ ಸಂಘಟನೆಗಳನ್ನು ಜೋಡಿಸಿ 1988 ನ್ಯಾಷನಲ್ ಫಾರೆಸ್ಟ್ ಪಾಲಿಸಿಯನ್ನೇ ನಾವು ಬದಲು ಮಾಡಿದೆ. ಅದರಿಂದ ಮುಂದೆ ಸರ್ಕಾರ ತಪ್ಪು ಹಾದಿಯಲ್ಲಿ ಹೇಳೋದು, ಈಗ ಕಮಲ್ನಾಥ್ ಅವರ ಒಂದು ಎನ್ವೈರನ್ಮೆಂಟ್ ಮಿನಿಸ್ಟರ್ ಆಗಿರುವಾಗ ಈ 2 ಮಿಲಿಯನ್ ಹೆಕ್ಟೇರ್ಸ್ ಅಂದರೆ 25 ಲಕ್ಷ ಎಕರೆ ಜಮೀನನ್ನು ಪೇಪರ್ ಪಲ್ಪ್ ಇಂಡಸ್ಟ್ರಿ ಕೊಡಬೇಕಂತ ಏನು ಮಾಡಿದರು ಅದನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟುವುದರಲ್ಲಿ ಯಶಸ್ವಿಯಾಗಿದೆ. ಈ ಸಮಯದೊಳಗೆ ಕಲೆಕ್ಟರ್ ಬಸ್ತರದಿಂದ ನಮಗೊಂದು ವಿನಂತಿ ಬಂತು, ಏನಂದರೆ ಅಲ್ಲಿ ಆದಿವಾಸಿಗಳ ಶೋಷಣೆ ಆಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶ ಆಗಿದೆ ಅಂತ. ಮಾಲಿಕ್ ಮಗುಜಾ ಸ್ಕ್ಯಾಂಡಲ್ ಅಂತಾರೆ. ಅವರು ನಮ್ಮ ಎಕ್ಸ್ಪರ್ಟೀಸನ್ನು ಕೇಳಿ ಸುಪ್ರೀಂ ಕೋರ್ಟ್ದಲ್ಲಿ ಒಂದು PIL ಹಾಕಿ ಮಾಡಲಿಕ್ಕೆ ತುಂಬ ನಮಗೆ ಇದು ಮಾಡಿದರು. ಅದರಲ್ಲಿಯೂ ಕೂಡ ನಾವು ತುಂಬ ಯಶಸ್ವಿಯಾಗಿ ಲೋಕಾಯುಕ್ತ ರಿಪೋರ್ಟು, CBI ರಿಪೋರ್ಟು ಎಲ್ಲವನ್ನು ಮಾಡಿ ಅಲ್ಲಿ ಆದಿವಾಸಿಗಳ ಶೋಷಣೆ ನಿಲ್ಲಿಸುವುದರಲ್ಲಿ ಮತ್ತು ಅರಣ್ಯ ನಾಶ ಏನಾಗ್ತಿತ್ತು ಅದನ್ನು ನಾವು ತಡೆಗಟ್ಟುವುದರಲ್ಲಿ ಯಶಸ್ವಿಯಾದೆ. ಇವೆಲ್ಲ ಅನುಭವ ನಮಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು ಪ್ರಮುಖವಾದ ನೈಸರ್ಗಿಕ ಸಂಪನ್ಮೂಲ ಏನಿದೆ, ನಮ್ಮ ಖನಿಜ ಸಂಪತ್ತು, ಅದು ಏನು ಒಂದು ವ್ಯಾಪಕ ರೀತಿಯಲ್ಲಿ ಏನೊಂದು ಇಲ್ಲೀಗಲ್ ಮೈನಿಂಗ್ ಆಗ್ತಾ ಇತ್ತು, ಇದ್ರ ಬಗ್ಗೆ ಅಲ್ಲಿಯ ಜನರು ನಮಗೆ ಕೆಲವರು ಅಪ್ರೋಚ್ ಮಾಡಿದರು, ನಿಮಗೆ ತುಂಬ ಅನುಭವ ಇದೆ ನೀವು ಯಾಕೆ ಸಹಾಯ ಮಾಡಬಾರ್ದು. ಆವಾಗ ನಾವು ಅದೇ ಕಂಡೀಷನ್ ಆಗ್ತೇವೆ, ಏನಂದರೆ ನೀವು ಸ್ಥಾನಿಕ ಜನರಿದರಲ್ಲಿ ಸಂಘಟನೆ ಆಗಬೇಕು, ನೀವೇ ಮುಂದೆ ಬರಬೇಕು, ಆಮೇಲೆ ನಾವು ಈ ಹೋರಾಟದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವು ಏನಂತಾರೆ ಪಾರ್ಟ್ನರ್ಸ್ ಆಗಿ ಸಹಾಯ ಮಾಡ್ತೇವೆ ಅಂತ. ಸೊ ಆವಾಗ ಸಂಡೂರದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ಅಂತ ಇದೆ, ಒಬ್ಬರು ವಕೀಲರು ಅದಕ್ಕೆ ಮುಖ್ಯಸ್ಥರಿದ್ದಾರೆ, ಆಮೇಲೆ ಬೇರೆ ಬೇರೆ ಕಸಬಿನವರು ಬೇರೆ ಬೇರೆಲ್ಲ ಅದಕ್ಕೆ ಮೆಂಬರ್ಸ್ ಇದ್ದಾರೆ, ಅವ್ರ ಜೊತೆ ಕೂಡಿಕೊಂಡು ನಾವು ಅಲ್ಲಿ ಮೊದಲು ಸಂಘಟನೆಯನ್ನು ಶುರು ಮಾಡಿದ್ದೀವಿ. ಏನಂದರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಬಡವರನ್ನು, ಯಾರು ನಾವು ಮೆಡ್ಲೇರಿಯಲ್ಲಿ ಮಾಡಿದ್ದೆವು ಗ್ರಾಮೀಣಾಭಿವೃದ್ಧಿ, ಅದೇ ಪ್ರಕಾರ ಶುರು ಮಾಡಿ ಅವ್ರಿಗೆ ಇದರ ಬಗ್ಗೆನೂ ತಿಳುವಳಿಕೆ ಮಾಡಿ ಮೊಟ್ಟ ಮೊದಲನೇ ಸಲ ಸತ್ಯಾಗ್ರಹ ಜಾಗೃತ ರೇಖೆಯನ್ನು ನಾವು 17 ನವೆಂಬರ್ 2009 ಯಶಸ್ವಿಯಾಗಿ ಅಲ್ಲಿ ಮಾಡಿದೆವು. 350 ಜನ ಬಂದರು ಅಲ್ಲಿ. ನಮಗೇನು ಮೊದಲು ನೋಡಿದ್ದು ನಮ್ಮ ಮನಸ್ಸಿಗೆ ತುಂಬ ಒಂದು ಏನು ಬಹಳ ಏನಂತಾರೆ ಒಂದು ದುಃಖ ಆಯ್ತಂದರೆ, ಲಕ್ಷಾನುಗಟ್ಟಲೆ ಜನ ತಮ್ಮ ಜೀವ ಕೊಟ್ಟು ಹೋರಾಟ ಮಾಡಿ ಏನು ನಮಗೆ ಸ್ವಾತಂತ್ರ್ಯ ತಂದಿದ್ದಾರೆ. ಆ ಸ್ವಾತಂತ್ರ್ಯದ ಅತಿ ಮಹತ್ವದ ಲಕ್ಷಣ ಎಂದರೆ ಜನ ನಿರ್ಭೀತರಾಗಿರಬೇಕು, ಜನರು ತಮ್ಮ ಘನತೆ ಗೌರವವನ್ನು ಕಾಪಾಡಿಕೊಳ್ಳಬೇಕಿತ್ತಲ್ಲ. ಇಲ್ಲಿ ಒಂದು ಇಷ್ಟೊಂದು ಭಯಭೀತ ವಾತಾವರಣ ಇತ್ತು. ಇದು ಕೇವಲ ಈ ರೆಡ್ಡಿ ಬ್ರದರ್ಸ್ ಇದ್ರ ಬಗ್ಗೆ ಏನು ಕೇಳ್ತಾ ಇದ್ದಾರಲ್ಲ, ಅವ್ರದ್ದಂತೂ ಮಹತ್ತರ ಪಾತ್ರ ಇದೆ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಹಲವಾರು ಹಿಂದಿನ ಗಣಿಗಾರಿಕೆಯರು, ಉದಾಹರಣತ್ವಾಗಿ ಅನಿಲ್ ಲಾಡ್ ಅಂತಿದ್ದಾರೆ, ಆಮೇಲೆ ಬೇರೆ ಬೇರೆ ಇವರಿದ್ದಾರೆ, ಈಗ ಜಿಂದಲ್ ಅಂತ ಕಂಪ್ನಿ ಇದೆ, MSPL ಅಂತಿದೆ, ಆಮೇಲೆ ಕಲ್ಯಾಣಿ ಸ್ಟೀಲ್ ಅಂತ ಬಂದಿದ್ದರು, ಇವರೆಲ್ಲರೂ ಸಮಗ್ರಮವನ್ನು ನಾವು ಅಭ್ಯಾಸ ಮಾಡಿ ನೋಡಿದಾಗ ಎಲ್ಲರೂ ಕೂಡ ಈ ಖನಿಜ ಸಂಪತ್ತನ್ನು ತೆಗೆದುಕೊಳ್ಳೋದರಲ್ಲಿ ಆಸಕ್ತಿ ಹೆಚ್ಚಿಗಿದೆ ಹೊರತಾಗಿ ಅಲ್ಲಿಯ ಪರಿಸರದ ಮೇಲೆ ಏನು ಹಾನಿ ಆಗ್ತಾ ಇದೆ, ಜನರ ಆರೋಗ್ಯದ ಮೇಲೆ ಏನು ಹಾನಿ ಆಗ್ತಾ ಇದೆ, ಅವರ ಜೀವನವೇ ಹೇಗೆ ಒಂದು ಬದುಕನ್ನು ಹಸನು ಮಾಡೋ ಬದಲಾಗಿ ಅದನ್ನು ಹದಗೆಡಿಸ್ತಾ ಇದ್ದಾರೆ, ಅದರ ಬಗ್ಗೆ ಏನೂ ಚಿಂತನೆ ಇರಲಿಲ್ಲ. ಇದು ನಮಗೆ ತುಂಬ ನೋವು, ಎಸ್ಪೆಷಲಿ ಅವ್ರಿಗೇನು ಒಂದು ಹೆದರಿಕೆ ಇತ್ತು. ಆ ಹೆದರಿಕೆಯನ್ನು ತೆಗೆಯಲಿಕ್ಕೆ ನಾವು ಮೊದಲನೇ ಸತ್ಯಾಗ್ರಹ ಮಾಡಿದೆವು, ಜನರಿಗೆ ಅದು ತುಂಬ ಒಂದು ಒಳ್ಳೆಯ ಪ್ರತಿ. ಅದೇ ಪ್ರಕಾರ ಹೊಸಪೇಟೆದಲ್ಲಾಯಿತು, ಆಮೇಲೆ ಜನವರಿ 25, 2010 ತುಂಬ ಪ್ರಭಾವಶಾಲಿ 600 ಜನರದೊಂದು ಸತ್ಯಾಗ್ರಹ DC ಕಂಪೌಂಡ್ದಲ್ಲಾಯಿತು. ಅಲ್ಲಿ ನಾವು 100 ಜನ ಸೈಕ್ಲಿಸ್ಟು, 80 ಜಿಲ್ಲೆಗಳಿಂದ ಬಂದಂಥ ಯುವಕರು, ಆಮೇಲೆ
ಸ್ವಯಂ ಇದೇನು ನೀವು ಎಸ್ ಎಸ್ ಜಿಸ್ ಏನಂತಾರೆ, ಮಹಿಳೆಯರ ಸ್ವಸಹಾಯ ಗುಂಪುಗಳು, ಆಮೇಲೆ ಪುರುಷರ ಕೃಷಿ ಕಾರ್ಮಿಕರ ಗುಂಪುಗಳು, ಪರಿಸರ ಗುಂಪುಗಳು, ಆಮೇಲೆ ಅಲ್ಲಿರುವಂತಹ ಇಂಟಲೆಕ್ಚುವಲ್ಸ್ ಯೂನಿವರ್ಸಿಟಿಯವರು, ಇವರು ಉದಾಹರಣಾರ್ಥವಾಗಿ ಡಾಕ್ಟರ್ ಕಡೇಕುಡಿ ಅಂತ ನಮ್ಮಲ್ಲಿ ಏನು ನಂಜುಂಡಪ್ಪ ಕಮಿಟಿಯ ಮೆಂಬರ್ ಆಗಿದ್ರು, ಅವರೇ ನಮ್ಮ ಅಧ್ಯಕ್ಷರಿದ್ದರು. ಅವರು ಬೇರೆ ಬೇರೆ ಎಲ್ಲ ಜನರಲ್ಲಿ ಭಾಗವಹಿಸಿದ್ರಿಂದ ಒಂದು ನಿರ್ಭೀತಿ ವಾತಾವರಣ ಅಲ್ಲಿ ಚೆನ್ನಾಗಿ ನಿರ್ಮಾಣ ಆಯಿತು. ಇದ್ರ ಜೊತೆಗೆ ನಾವೇನು ಮಾಡಿದ್ದೇವೆ ಅಂದರೆ, ಹಿಂದಿನ ನಮ್ಮ ಕೆ ಪಿ ಎಲ್ ಹೋರಾಟ ಶಿವರಾಮ್ ಕಾರಂತರ ಜೊತೆ ಕೂಡಿ ಮಾಡಿದ್ದು, ಆಮೇಲೆ ಮಧ್ಯಪ್ರದೇಶದಲ್ಲಿ ಅಂದರೆ ಛತ್ತೀಸ್ಗಢ ಅವಾಗ ಅದರ ಮಧ್ಯಪ್ರದೇಶದ ಭಾಗ ಆಗಿತ್ತು ಬಸ್ತರ್, ಇದರೊಳಗೆ ಅವೆಲ್ಲವನ್ನು ಕ್ರೋಢೀಕರಿಸಿ ನಾವೊಂದು ಸಮಗ್ರ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಸುಪ್ರೀಂ ಕೋರ್ಟ್ದಲ್ಲಿ ಹಾಕುವ ನಿರ್ಧಾರ ಮಾಡಿದೆವು. ಅದಕ್ಕೆ ನಮಗೆ ಅತಿ ಮಹತ್ವದ ದಾಖಲಾತಿ ತುಂಬ ಸಹಾಯ ಮಾಡಿದ್ದಂದರೆ, ಒಬ್ಬ ಪ್ರಾಮಾಣಿಕ ಲೋಕಾಯುಕ್ತರು ಏನಿದ್ದಾರೆ, ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು, ಅವರೇನು ಒಂದು 280 ಪುಟಗಳ ಒಂದು ವರದಿ, ಅದರ ಜೊತೆಗೆ ಅನುಬಂಧಗಳೇನಿದೆಯಲ್ಲ, ಅದು ನಮಗೆ ತುಂಬ ಸಹಾಯ ಆಯಿತು. ಆದರೆ ಅದರಲ್ಲಿ ನಾವೊಂದು ಟ್ಯಾಕ್ಟಿಕ್ಸ್ ಅಂದರೆ ಏನಂತಾರೆ, ಈ ಒಂದು ದೊಡ್ಡ ಹೋರಾಟದಲ್ಲಿ ಮಹಾಭಾರತದಲ್ಲಿ ನಾವು ಸರಿಯಾದ ದಿಶೆಯಲ್ಲಿ ಹೋಗಬೇಕಾದ್ರೆ, ನ್ಯಾಯ ಧರ್ಮ ನೀತಿಯನ್ನು ಮತ್ತೊಮ್ಮೆ ಪುನಃಸ್ಥಾಪಿಸಬೇಕಾದ್ರೆ ನಮ್ಮ ರಣನೀತಿಯೂ ಕೂಡ ಅಷ್ಟೇ ಒಂದು ಪ್ರಭಾವಶಾಲಿಯಾಗಿರಬೇಕು. ಆವಾಗ ನಾವು ಹಗಲೆಲ್ಲ ಏನು ಕೇಳ್ತಿದ್ದೇವೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಂದ, ರೆಡ್ಡಿ ಬ್ರದರ್ಸ್ ಅಂತಂದರೆ, ಏ ನಮ್ಗೆ ಯಾವುದು ಕರ್ನಾಟಕದಲ್ಲಿ ಗಣಿನೇ ಇಲ್ಲ, ನಾವೇನೂ ಮಾಡ್ತಾ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ, ಅದೆಲ್ಲ ಆಮೇಲೆ ಹೊರಗೆ ಬಂತು, ಈಗೂ ಬರ್ತಾ ಇದೆ, ಮುಂದಾದರೂ ಬರ್ತಾ ಇದೆ. ಆದರೆ ಅವರು ಹೇಳೋದೇನೆಂದರೆ ನಮ್ಮ ಗಣಿಗಳು ಮಾತ್ರ ಆಂಧ್ರಪ್ರದೇಶದಲ್ಲಿವೆ. ಸೊ ನಮಗನ್ನಿಸ್ತು ಅಲ್ಲೇ ಯಾಕೆ ನಾವು ಶುರು ಮಾಡಬಾರ್ದು. ಅಲ್ಲಿ ನಾವು ಅಭ್ಯಾಸ ಮಾಡಿ ನೋಡಿದಾಗ ಉಬಲಾಪುರಂ ಮೈನಿಂಗ್ ಕಂಪ್ನಿಯವರು ಏನಿದಾರಲ್ಲ, ಇಷ್ಟೊಂದು ಇಲ್ಲೀಗ್ಯಾಲಿಟೀಸ್ ಅಂದರೆ ಅಕ್ರಮವಾಗಿ ಅವರು ಏನು ಗಣಿಗಾರಿಕೆ ಮಾಡಿದ್ದಾರೆ, ಆಮೇಲೆ ಇರ್ರೆಗ್ಯುಲಾರಿಟೀಸ್ ತುಂಬ ಇತ್ತು ಅಲ್ಲಿ. ಒಂದು ಅತಿ ಮಹತ್ವದ್ದೇನೆಂದರೆ, ತಮಗೆ ಕೊಟ್ಟ ಗಣಿಯ ಒಂದು ಮಿತಿಯನ್ನು ದಾಟಿ ಸುಗಲಮ್ಮ ದೇವಿ ಅಂತ ಏನೋ ಶತಮಾನಗಳಿರುವಂತಹ ಒಂದು ಗುಡಿಯನ್ನು, ಯಾವುದನ್ನು ಬ್ರಿಟಿಷರು 1890 ಫಾರೆಸ್ಟ್ ನೋಟಿಫಿಕೇಶನ್ದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ, ಆಮೇಲೆ ಅದಕ್ಕೆ ಸಿದ್ದಾಪುರದಿಂದ ಓಲಾಪುರದಿಂದ ಯಾವ ಹಾದಿದೆ ಎಲ್ಲವನ್ನು ಮಾಡಿದ್ರು. ಅದನ್ನು ಏನು ಮಾಡಿದ್ದಾರೆ, ಇವರು ಕಂಪ್ಲೀಟ್ ಬ್ಲಾಸ್ಟ್ ಮಾಡಿ ಈ ಒಂದು ಅದಿರಿನ ದುರಾಶೆಯಿಂದ. ಮತ್ತು ನಮಗೆ ಯಾರು ಕೇಳೋರಿದ್ದಾರೆ, ಇವು ಏನದಲ್ಲ ಪ್ರಜಾಪ್ರಭುತ್ವದಲ್ಲಿ ಇಂಥವು ಎಂದೂ ಇರಬಾರ್ದು, ಇಂಥವು ಬಂದರೆ ಈ ಮಹಿಷಾಸುರ ಮರ್ದಿನಿ ಹೇಗಾಯಿತು ಇದೇ ಹೇಗಾಯಿತು, ಜನರು ಪ್ರಜಾಪ್ರಭುತ್ವದಲ್ಲಿ ಇವರಿಗೆ ಪಾಠ ಕಲಿಸಬೇಕು. ಅದು ಹೇಗೆ ಕಲಿಸಬೇಕು, ಮೊದಲು ಸಂವಿಧಾನ ಚೌಕಟ್ಟಿನಲ್ಲಿ. ಯಾವಾಗ ಕಾರ್ಯಾಂಗ ಯಾರು ಈ ಕೆಲಸವನ್ನು ಸರಿಯಾಗಿ ಮಾಡಬೇಕು, ಬೇಲಿ ಹಾಗಿದ್ದಾರೆ, ಅದೇ ಬೇಲಿ ಎದ್ದು ಹೊಲವನ್ನು ಮೇಲಿಕ್ಕೆ ಶುರು ಮಾಡಿದಾಗ ಇದನ್ನು ನಾವು ಸುಪ್ರೀಂ ಕೋರ್ಟ್ಗೆ ಎಳೆಯೋದು ತುಂಬ ಅವಶ್ಯವಾಗಿತ್ತು. ಆವಾಗ ನಾವೇನಂದೇವು, ಮೊದಲು ಆಂಧ್ರಪ್ರದೇಶನು ಕೂಡಿಸಬೇಕು, ಇದನ್ನು ಕೂಡಿಸಬೇಕು, ಇವೆರಡೂದನ್ನು ಕೂಡಿಸಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿಯ ಅಕ್ರಮ ಗಣಿಗಾರಿಕೆ ಅನ್ನೋ ವಿಷಯದ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ದಲ್ಲಿ ಹೋದೆವು. ಆದರೆ ಸ್ಪಷ್ಟವಾಗಿ ಅದರಲ್ಲಿ ನಾವೇನು ಕಂಡು ಹೇಳಿದೆವು ಅಂದರೆ, ನಾವು ಎರಡು ಕಾರಣಕ್ಕೆ, ಇಲ್ಲಿರುವಂತಹ ಪರಿಸರ ಜನರ ಒಂದು ಉಪಜೀವನಕ್ಕೆ ಇನ್ನು ದೊಡ್ಡ ಧಕ್ಕೆ ಆಗ್ತಾ ಇದೆ, ಆರೋಗ್ಯದ ಮೇಲೆ ಹಾನಿಯಾಗ್ತಿದೆ, ಇದಷ್ಟೇ ಅಲ್ಲ ಅಲ್ಲಿ ಸಂವಿಧಾನಬದ್ಧ ಆಡಳಿತೀಯ ಸಂಪೂರ್ಣ ಕುಸಿತ. ಅಲ್ಲಿ ಇರುವಂಥ ಡೆಪ್ಯೂಟಿ ಕಮಿಷನರು, ಅಲ್ಲಿರುವಂಥ ಸುಪ್ರಿಂಟ್ ಆಫ್ ಪೊಲೀಸು, ಅಲ್ಲಿರುವಂಥ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅಲ್ಲಿರುವಂಥ ಗಣಿ ಮತ್ತು ಭೂ ವಿಜ್ಞಾನದ ಡೆಪ್ಯೂಟಿ ಡೈರೆಕ್ಟರು, ಇವರೆಲ್ಲರೂ ನಮ್ಮ ವ್ಯವಸ್ಥೆಯಲ್ಲಿ ಬೇಲಿಯ ಹಾಗೆ ನಮ್ಮ ಖನಿಜವನ್ನು ಕಾಪಾಡುವ ಬದಲಾಗಿ ಇವರ ಪರ್ಸನಲ್ ಸರ್ವೆಂಟ್ಸ್ ಹಾಗೆ ಅದನ್ನು ಲೂಟಿ ಮಾಡೋದರಲ್ಲಿ ಅವರು ತೊಡಗಿದರು. ಸೊ ಇದು ನಮಗೆ ಬಹಳ ಇದಾಗಿದೆ. ಆ ವಿಷಯವನ್ನು ನಾವು ಸುಪ್ರೀಂ ಕೋರ್ಟ್ದ ನಮ್ಮ ಸಾರ್ವಜನಿಕ ಹಿತ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ 5 ಕೆ ಜಿ ಬಾಲಕೃಷ್ಣ ಅಂತೇನು ಮುಖ್ಯ ನ್ಯಾಯಾಧೀಶರಿದ್ದರು, ನಮ್ಮದು ಅಡ್ಮಿಟ್ ಆಯಿತು ಫಾರೆಸ್ಟ್ ಬೆಂಚರಿಗೆ. ಅಂದರೆ 3 ಮುಖ್ಯ ನ್ಯಾಯಾಧೀಶರು, ಆಮೇಲೆ 2 ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ದಲ್ಲಿ ಒಂದು ವಿಭಾಗೀಯ ಪೀಠ ಇದೆ, ಅದಕ್ಕೆ ಫಾರೆಸ್ಟ್ ಬೆಂಚ್ ಅಂತಾರೆ. ಅಲ್ಲಿ ಅಡ್ಮಿಟ್ ಆದರೂ ಕೂಡ ನಾವು 5 ಅವರು ನಿವೃತ್ತ ಆಗುವವರೆಗೆ ನಿಂತು, ಆಮೇಲೆ ಯಾವ ಕಪಾಡಿ ಅವರು ಮುಖ್ಯ ನ್ಯಾಯಾಧೀಶರಾದರು, ಯಾಕಂದರೆ ಅವರ ನಿಷ್ಪಕ್ಷತನ, ಅವ್ರದೊಂದು ದೃಢತೆ, ಅವ್ರದೊಂದು ಧೈರ್ಯ, ಅದೊಂದು ಬೇರೆ ಕ್ವಾಲಿಟಿ ಇದೆ. ಸೊ ಅವರು ಬಂದ ನಂತರ ನಾವು ಇದ್ರ ಬಗ್ಗೆ ಮತ್ತೆ ಅದನ್ನು ಸಚೇತನ ಮಾಡಿ ನಾವು ಅವ್ರಿಗೆ ಒಂದೇನು ಹೇಳಿದೆವು ಅಂದರೆ, ನೀವು ಇದಕ್ಕೆ 7 ಪ್ರಾಶಸ್ತಿ ಕೊಟ್ಟಿರಿ, ದಯವಿಟ್ಟು ಇದಕ್ಕೆ ಹೈಯರ್ ಪ್ರಾಶಸ್ತಿ ಕೊಡಬೇಕು ಮತ್ತು ಈ ವಿಷಯವನ್ನು ಕೂಡಲೇ ಎತ್ತಬೇಕು. ಯಾಕಂದರೆ ಪ್ರತಿ ದಿವಸ ನಾವು ಹಂಗೆ ಹೋಗ್ತಾ ಇದ್ದೀರಿ,
ಆಂಧ್ರ ಪ್ರದೇಶದಲ್ಲಿ ಅವ್ಯಾಹತವಾದಂಥ ಅಕ್ರಮ ಗಣಿಗಾರಿಕೆಯನ್ನು ಮಾಡಿ ಹಲವಾರು ಕೋಟಿ ಅಲ್ಲ ಸಹಸ್ರಾರು ಕೋಟಿ ಅಕ್ರಮ ಸಂಪಾದನೆಯನ್ನು ಏನು ಮಾಡಿದ್ದಾರೆ, ಇವತ್ತು ಅವರೆಲ್ಲರ ಹದ್ದಿನ ಕಣ್ಣು ರಾಮಗಢದಲ್ಲಿದೆ. ಅವರು ಮಾಡುವಂಥ ಗಣಿಗಾರಿಕೆ ಅಲ್ಲಿ ಹ್ಯಾಂಗ ಸುಗಲಮ್ಮದೇವಿ ಟೆಂಪಲ್ನ ಪೂರ್ಣ ಬ್ಲಾಸ್ಟ್ ಮಾಡಿದರು, ರಾಮ ಮಂದಿರ ಸಮೀಪ ಬಂದಿದೆ ಸ್ಪಾರ್ಕ್ ಲೈನ್ ಅಂತ ಹೇಳಿ. ಅದ್ರ ಹಿಂದೆ ಶಕ್ತಿಗಳು ಯಾರು, ಆಮೇಲೆ ರಾಮರಾವ್ ಪೋಳ್ ಹಿಂದಿರುವಂಥ ಶಕ್ತಿಗಳು ಯಾವು, ಇವೆಲ್ಲವೂ ನಮಗೆ ಅಲ್ಲಿ ಕೆಲಸ ಮಾಡೋದರಿಂದ ಸಂಡೂರದಲ್ಲಿ, ಹೊಸಪೇಟದಲ್ಲಿ, ಬಳ್ಳಾರಿಯಲ್ಲಿ ಮತ್ತು ಆ ಕಡೆಗೆ ರಾಯದುರ್ಗದಲ್ಲಿ, ಅನಂತಪುರ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶದಲ್ಲಿ ನಮಗೆಲ್ಲವೂ ಸಮಗ್ರವಾಗಿ ಚಿತ್ರ ಚೆನ್ನಾಗಿತ್ತು. ಸೊ ಇದರ ಆಧಾರದ ಮೇಲೆ ನಾವು ಆ ಎಲ್ಲ ವಿಷಯಗಳನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿ ನಾವೇನು ಹೇಳಿದೆವು ಅಂದರೆ, ನಿಮ್ಮದೇ ಆದಂಥ ಒಂದು ಉತ್ಕೃಷ್ಟ ಸಮಿತಿ ಇದೆ, ಸೆಂಟ್ರಲ್ ಎಂಪವರ್ಡ್ ಕಮಿಟಿ. ಅದರ ಜೊತೆಗೆ ನಾನು ಬಸ್ತರದಲ್ಲಿರುವಂಥ ಅರಣ್ಯ ನಾಶ, ಆದಿವಾಸಿಗಳ ಶೋಷಣೆ ಬಗ್ಗೆ ಕೆಲಸ ಮಾಡಿದ್ದೆ, ತುಂಬ ಉತ್ಕೃಷ್ಟ ಅನುಭವ ಇತ್ತು. ಸೊ ಅವರಿಗೆ ನೀವು ಕೊಡಬೇಕು ಅಂತ ನಾವು ನವೆಂಬರ್ 2010 ನಮ್ಮ ವಕೀಲರಾದ ಪ್ರಶಾಂತ್ ಭೂಷಣ್ ಅವರಿಂದ ನಾವು ಒಂದು ಲೆಟರನ್ನು ಹಾಕಿಸ್ತೇವೆ. ಅದನ್ನು ನೋಡಿ ಮುಖ್ಯ ನ್ಯಾಯಾಧೀಶರಾದಂಥ SH ಕಪಾಡಿಯವರು ತುಂಬ ಸಂತೋಷದಿಂದ ಇದು ಹೌದು, ಇದಕ್ಕೆ ನಾನು 2 ಪ್ರಾಶಸ್ತಿ ಕೊಡ್ತೀನಿ, ಈಗ ಸದ್ಯ ನಾವು ಲಫಾರ್ಜ್ ಕೇಸ್ ಮಾಡ್ತಾ ಇದ್ದೇವೆ, ಮತ್ತು ಇದರ ಜೊತೆಗೆ CC ಅವರಿಗೆ ನಾವು ಕೂಡಲೇ ಆಂಧ್ರ ಪ್ರದೇಶದ ಬಗ್ಗೆ ಒಂದು ಸಮಗ್ರ ವರದಿಯನ್ನು ಕೊಡಲಿಕ್ಕೆ ಕೇಳ್ಕೊಳ್ತೇವೆ ಅಂತ ಹೇಳಿದೆ. ಆವಾಗ ನಿಜವಾದ ಒಂದು ಮಹಾಭಾರತದ ಹೋರಾಟ ಶುರುವಾಯಿತು. ನಮ್ಮ ಪ್ರಶಾಂತ್ ಭೂಷಣ್ ಅವರು ನಮ್ಮೇನು ವಕೀಲರಿದ್ದಾರೆ, ಯಾರು ಈಗ 2G ಸ್ಕ್ಯಾಮ್ದಲ್ಲಿ ತುಂಬ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಇವತ್ತು ಅವರಿದ್ದಾರಂತೆ ಹೇಳಿ ರಾಜ ಅನ್ನುವ ವ್ಯಕ್ತಿ ಅಕ್ರಮ ಸಂಪಾದನೆ ಮಾಡಿದ ಇವತ್ತು ತಿಹಾರ್ ಜೈಲಿನಲ್ಲಿದ್ದಾನೆ. ಅನಿಲ್ ಅಂಬಾಲಿ ಜೊತೆಗಾರರಂಥ ಹೈಯೆಸ್ಟ್ ಎಕ್ಸಿಕ್ಯೂಟಿವ್ಸ್ ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಕಾನಿ ಮೋಜಿ ಅವರಿಗೆ ಸರ್ವ್ ಆಗಿದ್ದಾನೆ ಮೇಲದು. ಸೊ ಅವರೇ ನಮ್ಮಲ್ಲಿರುವಾಗ ಅವರೇನು ಹೇಳಿದ್ರು ಅಂದರೆ, ಸುಪ್ರೀಂ ಕೋರ್ಟಲ್ಲಿ ನಾನು ಮಾಡ್ತೀನಿ, ಆದರೆ CC ಎದುರುಗಡೆ ಹಿರಿಯ ಮಾಡ್ರಿ, ನಿಮಗೆಲ್ಲ ಸಂಗತಿಗಳು ಸಮಗ್ರ ಒಂದು ಹಿನ್ನೆಲೆ ಇರೋದರಿಂದ ನೀವೇ ಅರ್ಗ್ಯೂ ಮಾಡಿರಿ ಅಂತ ಹೇಳಿ ಅಲ್ಲಿ ನಾವು ಎಲ್ಲ ವಿಷಯಗಳನ್ನ ಅವ್ರಿಗೆ ಕೊಟ್ಟೆವು. CC ಅವರು ನಮಗೆ ತುಂಬ ಗೌರವದಿಂದ ಅವ್ರನ್ನೆಲ್ಲವನ್ನು ಕೂಡಿಕೊಳಿಸಿಕೊಂಡು ಕ್ವಶನ್ ಏರ್ ಮಾಡಿ ಎಲ್ಲ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿದರು. ಕೊನೆ ಹಿಯರಿಂಗ್ ಆದಾಗ ಯಾವುದ್ರ ಬಗ್ಗೆ ಅವರು OMC ಕೊಟ್ಟಿದ್ರು, ನಮಗೂ ಕೂಡ ಅವಕಾಶ ಕೊಟ್ಟರು. ಅಲ್ಲಿ ನಾನೇನು ಹೇಳಿದೆ ಅಂದರೆ, ಅವರ ಹಣದ ಒಂದು ಪ್ರಭಾವ, ಅವರ ಅಧಿಕಾರದ ಪ್ರಭಾವವನ್ನು ದುರುಪಯೋಗಪಡಿಸಿಕೊಂಡು ಕರ್ನಾಟಕ ಸರ್ಕಾರವನ್ನು ತಮ್ಮ ಇದರಲ್ಲಿಟ್ಟಿದ್ದಾರೆ. ಯಾವ ಸಂವಿಧಾನದ ಮೇಲೆ ಕೈಯಿಟ್ಟು ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ, ಇವತ್ತು ಅದೇ ಸಂವಿಧಾನದ ವಿರುದ್ಧ ಅಕ್ರಮವಾಗಿ ಸಾಕಷ್ಟು ಗಣಿಗಾರಿಕೆ ನಡೀತಾ ಇದೆ. ಅದೇ ಪ್ರಕಾರ ವೈ ರಾಜಶೇಖರ ರೆಡ್ಡಿಯವ್ರನ್ನು ಕೂಡ ಬಳಸಿ ಅದೇ ಪ್ರಕಾರ ಮಾಡಿದ್ರು. ಆದರೆ ಅವರು ಒಂದು ದುರ್ಘಟನೆಯಲ್ಲಿ ತೀರಿ ಹೋಗಿದ್ದರಿಂದ, ಆಂಧ್ರ ಪ್ರದೇಶದ ಸರ್ಕಾರ ತನ್ನ ಕಣ್ಣು ತೆಗೆದಿದ್ದರಿಂದ ಅವರು ಅವರ ಮೇಲೆ ಸಾಕಷ್ಟು ಒಂದು ಒತ್ತಡವನ್ನು ಆಮೇಲೆ ತಂದರು, ಅವರು ಮಾಡಿದ ಅನ್ಯಾಯದ ಮೇಲೆ, ಇದರ ಮೇಲೆ. ಅದು ಕೂಡ ಈ ಕೇಸ್ನಲ್ಲಿ ಸಾಕಷ್ಟು ಸಹಾಯಿತು. ಜನವರಿ 7, 2011 69 ಪುಟಗಳ ಒಂದು ಸಮಗ್ರ ವರದಿಯನ್ನು CC ಅವರು ಸುಮಾರು ಒಂದು 300 ಹೆಚ್ಚಿಗೆ ಅನುಬಂಧಗಳನ್ನ ಜೊತೆಗೆ ಅವರು ರಿಪೋರ್ಟ್ ಕೊಟ್ಟರು. ಅದು ನಾವು ಏನೊಂದು ಪ್ಲೀ ಮಾಡಿದ್ದೇನೆ ಕೊನೆಯ ಹಿಯರಿಂಗ್ದಲ್ಲಿ, ನಾನೇನು ಹೇಳಿದ್ದೆ ಅಂದರೆ, ಎಲ್ಲವನ್ನು ತಮ್ಮ ಹಣದ ಮತ್ತು ಅಧಿಕಾರದಿಂದ ಇವರು ಭ್ರಷ್ಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಸಾಕಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಕೊನೆಗೆ ನ್ಯಾಯ ಸಿಗಲಿಕ್ಕೆ ನಮಗೆ ಉಳಿದಿರುವ ಅಂದರೆ 2-2, ಒಂದು ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಸುಪ್ರೀಂ ಕೋರ್ಟ್, ಎರಡನೇದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅವರಿಗೆ ನಾವೇನು ಕೇಳ್ಕೊಳ್ತೇವೆ ಅಂದರೆ, ಅವರು ತುಂಬ ನಿಷ್ಪಕ್ಷಪಾತವಾಗಿ ನಿರ್ದಿಷ್ಟವಾಗಿ ನಿರ್ಣಯಗಳನ್ನು ಮಾಡಿ ಈ 4 ಕಂಪನಿಗಳು ಆಳವಾದ ವ್ಯಾಪಕವಾದ ಅಕ್ರಮ ವ್ಯವಹಾರಗಳಲ್ಲಿ ಗಣಿಗಾರಿಕೆಯಲ್ಲಿ ಏನು ತೊಡಗಿದ್ದಾರೆ ಅವನ್ನು ಮುಚ್ಚಬೇಕು ಅಂತ ಸುಪ್ರೀಂ ನಮ್ಮ CC ಅವರು ಅದನ್ನೇ ಇದು ಮಾಡಿ ಅದೇ ಶಿಫಾರಸನ್ನು ಕೊಟ್ಟರು. ಆದರೆ ಈ ಲಫಾರ್ಜ್ ಕೇಸ್ ಅಂತ ಏನು ನಡೀತಾ ಇತ್ತು ನಮ್ಮ ಫಾರೆಸ್ಟ್ ಬೆಂಚ್, ಅದು ಮುಂದುವರೆದಿತ್ತು. ಅದು ಅನಿರೀಕ್ಷಿತವಾಗಿ ಜನವರಿಯಲ್ಲಿ ಮುಗಿದು ಅದು ಮುಂದುವರಿತು. ಆವಾಗ ನಾವು ಫೆಬ್ರವರಿಯಲ್ಲಿ ಪ್ರಶಾಂತ್ ಭೂಷಣ್ ಅವರು ನಾವು ಮಾತಾಡಿ ಸುಪ್ರೀಂ ಕೋರ್ಟ್ಗೆ ನಾವು ಮತ್ತೊಂದು ವಿನಂತಿ ಮಾಡಿದೆವು. ಈಗ ತಾವು ಅದನ್ನು ಮುಂದುವರಿಸುವಾಗ CC ಅವರು ಕರ್ನಾಟಕದ ಬಗ್ಗೆನೂ ಒಂದು ವರದಿಯನ್ನು ಕೊಡಬೇಕು ಅಂತ. ಆವಾಗ ನಮ್ಮ ಸಮಾಜ ಪರಿವರ್ತನ ಸಮುದಾಯದ ಒಂದು ರಿಟ್ ಪಿಟಿಷನ್ ಇದೆ 562 ಆಫ್ 2009 ಅವರು ಆರ್ಡರ್ ಪಾಸ್ ಮಾಡಿ CC ಅವರಿಗೆ ಸಮಗ್ರ ವರದಿಯನ್ನು ಕೊಡಲಿಕ್ಕೆ ಕೇಳಿದರು. ಅಷ್ಟೇ ಅಲ್ಲ, ನಾವು ಅವ್ರಿಗೆ ಇನ್ನೊಂದೇನು ವಿನಂತಿ ಮಾಡಿದೆ ಅಂದರೆ, ಈ ಹ್ಯಾಂಗೆ ಆಂಧ್ರ ಪ್ರದೇಶದಿದ್ದಾಗ ನೀವು ಕ್ಷೇತ್ರ ಭೇಟಿ ಮಾಡಿ ಸಮಕ್ಷಮನ್ನು ನೋಡಿದಿರಿ ಈ OMC ಅವ್ರನ್ನ ಮತ್ತು ಇನ್ನಿತರ ಗಣಿಗಳನ್ನು ಅಲ್ಲಿರುವ ವಸ್ತುಸ್ಥಿತಿಯನ್ನು, ಅದೇ ಪ್ರಕಾರ ಇಲ್ಲಿನೂ ಮಾಡಬೇಕಂತ ಕೇಳ್ಕೊಂಡಿದ್ದೆ. ಅದಕ್ಕೂ ಮಾನ್ಯತೆ ಮಾಡಿ ಅವರು March 25-28 ಇಲ್ಲಿಗೆ ಬಂದು ಬೆಂಗಳೂರಲ್ಲಿ ಸಮಾಲೋಚನೆ ಮಾಡಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿದನ್ನು ನೋಡಿ ಆಮೇಲೆ ಮತ್ತೆ ಮರಳಿ ಬಂದು ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿಯಾಗಿ
ಯಾವ ಮಾಹಿತಿಯನ್ನು ನಮ್ಮ ಕರ್ನಾಟಕ ಅಧಿಕಾರಿಗಳಿಗೆ ಕೇಳಿದ್ರು ಅವರು ಕೊಟ್ಟಿದ್ದಿಲ್ಲ ಅಲ್ಲಿವರೆಗೆ. ಕೊಡದಿದ್ದರೆ ಅದು ತುಂಬ ಗಂಭೀರ ಪರಿಣಾಮ ಆಗ್ತದೆ, ಸುಪ್ರೀಂ ಕೋರ್ಟ್ಗೆ ನಾವು ತರಬೇಕಾಗ್ತದೆ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದಿದ್ರೆ ನೀವು ತಪ್ಪದೇ ಕೊಡಲೇಬೇಕಂದಾಗ ಅನಿವಾರ್ಯವಾಗಿ ಒಂದು ಸಮಿತಿಯನ್ನು ಮಾಡಿ ಕೊನೆಗೆ ಕೊಟ್ಟರು. ಯಾಕಂದರೆ ಅವರು ಕೊಟ್ಟರೆ ಅದನ್ನು ಅವರು ಅಪ್ರಿಷಿಯೇಟ್ನು ಮಾಡ್ತಾರೆ ಮತ್ತು ಒಂದು ಸತ್ಯ ಸಂಗತಿ. ಸೊ ಅವರು ಸಮಗ್ರವಾಗಿ 5 ವರದಿಗಳನ್ನು ಇಂಟ್ರಿಮ್ ರಿಪೋರ್ಟ್ ಅಂತ ಹೇಳಿ ತಂದರು. ಒಂದು ಓವರ್ ಆರ್ಚಿಂಗ್ ರಿಪೋರ್ಟ್ ಏನಂತಾರೆ, ಇಂಟ್ರಿಮ್ ರಿಪೋರ್ಟ್ ಇದೆ, ಅದರಲ್ಲಿ ಸಾಕಷ್ಟು ಚೆನ್ನಾಗಿ ಎಲ್ಲವನ್ನು ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ 4 ರಿಪೋರ್ಟ್ಗಳಿವೆ. ಈ ಓವರ್ ಆರ್ಚಿಂಗ್ದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, 2002 ಏನು ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಮಾಡಿದರು, ಇನ್ ಅವರ್ ಎಂಟೈರ್ ಎಕ್ಸಿಸ್ಟೆನ್ಸ್ ವಿ ಹ್ಯಾವ್ ಲುಕ್ ಅಟ್ ದಿ ಇಲ್ಲೀಗಲ್ ಮೈನಿಂಗ್ಸ್ ಇನ್ ಮೆನಿ ಅದರ್ ಸ್ಟೇಟ್ಸ್, ರಾಜಸ್ಥಾನ್, ಹರಿಯಾಣ, ಛತ್ತೀಸ್ಗಢ್, ಒರಿಸ್ಸಾ, ಬಟ್ ನೆವರ್ ಆನ್ ದ ಕೊಲಾಸಲ್ ಸ್ಕೇಲ್ ಇಲ್ಲೀಗಲ್ ಮೈನಿಂಗ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ಕರ್ನಾಟಕ ವಿತ್ ಆಕ್ಟಿವ್ ಕನೈವನ್ಸ್ ಆಫ್ ಅಫೀಷಿಯಲ್ಸ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್. ಇದು ಏನು ಇಲ್ಲಿ ಅಕ್ರಮವಾಗಿ ಏನೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತು ಅವ್ರು ಹೇಳಿದರು, ಅವರ 7 ವರ್ಷದ ಅಸ್ತಿತ್ವದಲ್ಲಿನೇ ಇದನ್ನು ನೋಡಿರಲಿಲ್ಲ. ಅದು ಅಲ್ಲದೆ ಇಲ್ಲಿ ಅಧಿಕಾರಿಗಳು ಯಾರು ಬೇಲಿನ ಹಾಗೆ ರಕ್ಷಣೆ ಮಾಡಬೇಕಾಗಿತ್ತು ಅವರು ಅದರಲ್ಲಿ ಶಾಮೀಲಾಗಿದ್ದಾರೆ ಮತ್ತು ಜನರ ಪ್ರತಿನಿಧಿಗಳು ಕೂಡ ಆಗಿದ್ದಾರೆ. ಸೊ ನನಗನ್ನಿಸೋ ಮಟ್ಟಿಗೆ ಇದು ತುಂಬ ಒಂದು ಕಪ್ಪು ಕಲಂಕ. ನಾನು ಬೆಳೆದ ಈ ನಾಡು ಕನ್ನಡದಲ್ಲಿ ಸಾಕಷ್ಟು ಪುಣ್ಯ ಪುರುಷರೆಲ್ಲ ಆಗಿ ಹೋಗಿದ್ದಾರೆ. ಈ ಅನ್ಯಾಯ ಆಗಬಾರದು ಅನ್ನೋ ಒಂದು ದೃಢ ನಿರ್ಧಾರದಿಂದ ನಾವಲ್ಲಿ ಇನ್ನೊಂದು ಸಂಘಟನೆ ಶುರು ಮಾಡಿ ಮಾಡಿದ್ದೇವೆ. ಅದರ ಪರಿಣಾಮ ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ವರದಿಗಳ ಮೇಲೆ 2009 ಸುಪ್ರೀಂ ಕೋರ್ಟ್ 1-2 ವರದಿಗಳೇನಿದ್ದು, ಯಾವ ರಾಮಗಢದಲ್ಲಿ ಈ ಒಂದು ಶಾರ್ಕ್ಸ್ ಬಂದು ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ಲೋಕಾಯುಕ್ತರ ರಿಪೋರ್ಟ್ದಲ್ಲಿ ರಾಮಗಢದಲ್ಲಿ 220 ಮಿಲಿಯನ್ ಮೆಟ್ರಿಕ್ ಟನ್ಗಳ ಅತಿ ಉತ್ಕೃಷ್ಟವಾದಂಥ ಊರಿದೆ ಅನ್ನೋದನ್ನು ಸ್ಪಷ್ಟವಾಗಿ ಕಂಡಿದೆ. ಅದನ್ನು ಬಳಸಿ ಇವರೇನು ಅಲ್ಲಿ ಅವ್ಯಾಹತವಾಗಿ ಮಾಡಲಿಕ್ಕೆ ಶುರು ಮಾಡಿದರು, ಅದಕ್ಕೆ ತುಂಬ ಕಡಿವಾಣ ಬಿತ್ತು, ನಮಗೆ ಭಾಳ ಸಂತೋಷ. ಯಾಕಂದರೆ ಆ ವಿಷಯ ಮೊದಲನೆಯ ಲೋಕಾಯುಕ್ತ ರಿಪೋರ್ಟ್ದಲ್ಲಿ ಅಷ್ಟೊಂದು ಸಮಗ್ರವಾಗಿ ಬಂದಿದೆ, ಯಾಕಂದರೆ ಅವರು 2008 ಕೊಟ್ಟಿದ್ದರು. ಆ ಒಂದು ನಾವು ಕೊಟ್ಟ ಮಾಹಿತಿ ಸಿ ಇ ಸಿ ಅವರು ರಿಪೋರ್ಟ್ಸ್ ಇದ್ರ ಮೇಲಿಂದ ಅವರು ಏನು 19 ಮೈನ್ಸ್ಗಳನ್ನ ಬಂದ್ ಮಾಡಿದರು. 9 ರಾಮಗಳು, ಯಾವುದಕ್ಕೆ ರಾಮ್ ಮಲಾಯ್ ಬ್ಲಾಕ್ ಅಂತಾರೆ, 6 ಸ್ವಾಮಿ ಮಲಾಯ್, ಈ ಒಂದು 1000 ವರ್ಷಕ್ಕೂ ಜಾಸ್ತಿ ಇರುವಂತಹ ಕುಮಾರಸ್ವಾಮಿ ಟೆಂಪಲ್ ಏನಿದೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ, ಆಮೇಲೆ ನಾರ್ತ್ ಈಸ್ಟ್ ಬ್ಲಾಕ್ ಏನಂತಾರೆ ಅಲ್ಲಿ 4 ಇವನ್ನೇನು ಬಂದ್ ಮಾಡಿದರು. ಇದು ತುಂಬ ನಮಗೆ ಒಂದು ಸಂತೋಷ ತಂತು, ನಮಗೆ ಅಂದರೆ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ಜನರಿಗೆ. ಇದರಿಂದ ಯಾವ ವ್ಯಕ್ತಿಗಳು ನಮಗೆ ಯಾರೇನು ಮಾಡೋರಿದ್ದಾರೆ ಅನ್ನೋದೇನಿತ್ತಲ್ಲ, ಇದು ಯಾವುದೇ ಟೈಮ್ದಲ್ಲಿ ಮನುಷ್ಯರಿಗೆ ಒಳ್ಳೆಯದಲ್ಲ. ಆ ಒಂದು ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಅಂಕುಶ ಅಥವಾ ಮೂಗುದಾಣಿ ಏನಂತಿರಲ್ಲ ಅದನ್ನು ಸುಪ್ರೀಂ ಕೋರ್ಟ್ ಇವತ್ತು ಹಾಕಿದೆ. ನ್ಯಾಯ ಧರ್ಮ ಸತ್ಯವನ್ನು ಮತ್ತೊಮ್ಮೆ ಎತ್ತಿ ಹಿಡಿದಿದೆ. ಇದರಿಂದ ಪಾಠ ಕಲಿತು ಈಗಲಾದರೂ ಕೂಡ ಯಾರು ಈ ರೀತಿ ಮಾಡಿದರೆ ಅಕ್ರಮ ಗಣಿಗಾರಿಕೆಯನ್ನು, ಅವರು ಮಾಡಿದ ಸಮಗ್ರ ಅಕ್ರಮ ಗಣಿಗಾರಿಕೆ ಬಗ್ಗೆ ವ್ಯವಸ್ಥಿತವಾಗಿ ಲೆಕ್ಕ ಹಾಕಿ ಅದರ ಪೈಸಾ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಬರುವುದು ಮಾಡೋದು ಮುಂದಿನ ಆಹ್ವಾನ ಇದೆ. ಅದರ ಜೊತೆಗೆ ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾದರು, ಯಾವ ಜನರು ಇದರಿಂದ ಸಿಂಹಪಾಲು ಲಾಭ ಪಡೆದಿದ್ದಾರೆ, ಅವ್ರನ್ನ ಗುರುತಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ ಆ ಒಂದು ಅಕ್ರಮ ಗಣಿಗಾರಿಕೆಯಿಂದ ಮಾಡಿದ ಸಂಪಾದನೆ 5 ಪಟ್ಟು ಅವರು ಕೊಡಬೇಕಂತ ಸಿ ಇ ಸಿ ಅವರು ರೆಕಮೆಂಡ್ ಮಾಡಿದ್ದಾರೆ. ನಮಗೆ ಪೂರ್ಣ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟ್ ಇದನ್ನು ಮುಂದುವರಿಸ್ತದೆ. ಇದರ ಜೊತೆಗೆ 3ನೇ 4ನೇ ರಿಪೋರ್ಟ್ ಅತಿ ಹೆಚ್ಚು ಮಹತ್ವದಿದ್ದು, ಯಾಕಂದರೆ 3ನೇ ರಿಪೋರ್ಟ್ದಲ್ಲಿ 99 ಗಣಿಗಳನ್ನೇನು ಲೋಕಾಯುಕ್ತವರು ನೋಡಿದರು, ಯಾವುದರಲ್ಲಿ 68 ಗಣಿಗಳು ಅತಿಕ್ರಮಣ ಮಾಡಿವೆ ಅರಣ್ಯ ಪ್ರದೇಶದಲ್ಲಿ, ಅಂದರೆ ತಮ್ಮ ಗಣಿ ಪ್ರದೇಶವನ್ನು ಬಿಟ್ಟು ಹೊರಗೆ ಹೋಗಿ ಅವರು ಅತಿಕ್ರಮಣ ಮಾಡಿ ಮೈನಿಂಗ್ ಮಾಡ್ತಾರೆ, ತಮ್ಮ ವೇಸ್ಟ್ ಮಟೀರಿಯಲ್ನಲ್ಲಿ ಡಂಪ್ ಮಾಡ್ತಾರೆ, ತಮಗೆ ಯಾವುದೂ ಪರ್ಮಿಷನ್ ಇರಲಾರದೆ ರೋಡ್ ಮಾಡಿ ಮಾಡ್ತಾರೆ, ಇವೆಲ್ಲ ಅತಿಕ್ರಮಣ. ಇದನ್ನು ಸ್ಪಷ್ಟವಾಗಿ ಎಲ್ಲ ಒಂದು ಸುಮಾರು 45 ನಿಮಿಷ ಸುಪ್ರೀಂ ಕೋರ್ಟ್ ಚರ್ಚೆ ಮಾಡಿ ಉತ್ಕೃಷ್ಟ ಆರ್ಡರನ್ನು ಕೊಟ್ಟು ಒಂದು ಸರ್ವೆ ಟೀಮನ್ನು ಮಾಡಿದರು. ಆವತ್ತಿನ ದಿವಸ ನಾನು ಸುದೈದಿಂದ ಸುಪ್ರೀಂ ಕೋರ್ಟ್ದಲ್ಲಿ ಆವರಣದಲ್ಲೇ ಇದ್ದೆ, ಯಾಕಂದರೆ ಆವತ್ತಿನ ನಮ್ಮ ಪ್ರಶಾಂತ್ ಭೂಷಣ್ ಅವರ ಜೂನಿಯರ್ ಅವರು ಇರಲಿಲ್ಲ. ಅವ್ರು ಹೇಳಿದರು, ಹಿರೇಮಠರೆ ನಿಮಗೆ ಹೆಚ್ಚಿನ ಒಂದು ಅನುಭವದಿಂದ ನಿಮಗೆ ನನಗೆ ಮಾರ್ಗದರ್ಶನ ಮಾಡಲಿಕ್ಕೆ ನೀವು ಜೊತೆಗಿದ್ದರೆ ಒಳ್ಳೆಯದಂತ ಅಲ್ಲೇ ಇದ್ದೆ. ಅಲ್ಲೇ ನ್ಯಾಯಪೀಠ ಇತ್ತು. ಆವತ್ತಿನ ದಿವಸ ಏನೊಂದು ಚರ್ಚೆಯಾಗಿ ನಾವೇನು ಹೇಳಿದೆವು ಅಂದರೆ, ಯಾರಿಗೂ ಅನ್ಯಾಯ ಆಗಬಾರ್ದು, ಯಾಕಂದರೆ 2008 ಲೋಕಾಯುಕ್ತರು ರಿಪೋರ್ಟ್ ಕೊಟ್ಟರು,
ನಾವೀಗ ನೋಡ್ತಾ ಇರೋದು 2011 ಲೇಟೆಸ್ಟ್ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೋಡಿ ಅವರು ಕ್ರಮ ತೆಗೆದುಕೊಳ್ಳೋದು ಅವಶ್ಯಕತೆ. ಯಾಕೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡಬೇಕಂತ. ಸೊ ಅದಕ್ಕೆ 4 ಜನರ ಒಂದು ತಂಡವನ್ನು ನಿರ್ಮಾಣ ಮಾಡಿದ್ರು. ಮೊದಲು CEC ಅವರು ಕೇವಲ ಅರಣ್ಯ ಇಲಾಖೆ ಮತ್ತು ಗಣಿ ಹಾಗೂ ಭೂವಿಜ್ಞಾನ ಅಂತ ಹೇಳಿದರು. ನಾವು ಹೇಳಿದೆವು ಅದು ಎಂದೂ ಸರಿಯಲ್ಲ. ಯಾಕಂದ್ರೆ ಈ ಅಧಿಕಾರಿಗಳು ಯಾರ ಮೇಲೆ ರಾಜಕೀಯ ಮಾಸ್ಟರ್ಸ್ಗಳಿದ್ದಾರೆ, ಯಾರೋ ಅನುಚಿತ ಒತ್ತಡ ತರ್ತಾರೆ ಯಾವಾಗಲೂ, ಅದನ್ನು ತಡೀಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ಆ ಸರ್ಕಾರದ ಹೊರಗಿರುವಂಥ ಧೈರ್ಯವಾಗಿ ರಿಪೋರ್ಟ್ ಕೊಟ್ಟಂಥ ಲೋಕಾಯುಕ್ತರ ಪ್ರತಿನಿಧಿಗಳು ಇರಬೇಕು ಅಂತ ನಾವು ನಮ್ಮ ಸುಪ್ರೀಂ ಕೋರ್ಟ್ದ ಯಾಚಿಕೆಯಲ್ಲಿ ಸ್ಪಷ್ಟವಾಗಿ ಪ್ರೇರದಲ್ಲಿ ಕಂಡುಬಂದಿದೆ. ಅದನ್ನು ಮತ್ತೊಮ್ಮೆ ನಾವತ್ತು ನಮ್ಮ ವಕೀಲರ ಮುಖಾಂತರ, ಪ್ರಶಾಂತ್ ಭೂಷಣ್ ಅವರ ಮುಖಾಂತರ ಹೇಳಿದ್ದರಿಂದ ಅವರು ಅದನ್ನು ಒಪ್ಪಿ, ಡಾಕ್ಟರ್ ಯು ವಿ ಸಿಂಗ್ ಅಂತ ಏನೊಬ್ಬರು ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ, ಇವತ್ತು ಅವರು ಲೋಕಾಯುಕ್ತರ ಪ್ರತಿನಿಧಿಯಾಗಿ ಅದರಲ್ಲಿದ್ದಾರೆ. ಇಷ್ಟೇ ಅಲ್ಲ, ಯಾವ CEC ಅವರು ತಮ್ಮ 7 ವರ್ಷದ ಅರ್ಥದಲ್ಲಿ ಸಾಕತ್ತು ಸುದೃಷ್ಟ ಕಾರ್ಯಗಳನ್ನು ಮಾಡಿದ್ದಾರೆ, ಅವರು ಕೂಡ ಅದರಲ್ಲಿದ್ದಾರೆ 4 ಜನ. ಸೊ ಈ 4 ಜನ ಅಲ್ಲಿ ಹೋದಾಗ ಯಾವುದೇ ಒಂದು ಗಣಿ ಮಾಲಕರು ತಮ್ಮ ಒಂದು ಗಣಿ ಲೀಸ್ ಕೊಟ್ಟಂತಹ ಪ್ರದೇಶವನ್ನು ಬಿಟ್ಟು ಹೊರಗೆ ಈ ಪ್ರಕಾರ ಏನಾದರೂ ಇದು ಮಾಡಿದರೆ ತಕ್ಷಣವೂ ಬಂದಾಗಬೇಕು. ಆ ಒಂದು ಅಧಿಕಾರವನ್ನು ನಾವೇನು ಎಂಪವರ್ಡ್ ಪ್ಯಾನಲ್ ಅಂತ ಅದನ್ನು ಕೊಟ್ಟಿದ್ದಾರೆ. ಇದು ಬಹಳ ತುಂಬ ಉತ್ಕೃಷ್ಟವಾದಂಥದ್ದು. ಅದನ್ನು ಅವರು ತುಂಬ ಏನೋ ನ್ಯಾಯವಾಗಿ ಒಳ್ಳೆಯ ರೀತಿಯಾಗಿ ಯಾವುದೇ ಏನಂತಾರೆ ಅದಕ್ಕೊಂದು ಮುಲಾಜಿರಲಾರದೆ ನಿರ್ದಿಷ್ಟವಾಗಿ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಸೊ ಇದು ನಮಗೇನೆಂದರೆ 3ನೇದ್ದು. 4ನೇದ್ದು ಲಕ್ಷ್ಮೀನಾರಾಯಣ ಮೈನಿಂಗ್ ಅಂತ ಅವರು ಇಷ್ಟೊಂದು ಏನಿದ್ದಾರೆ ಅವ್ಯವಹಾರಗಳನ್ನ ಮಾಡಿದಾರಲ್ಲ, ಅವ್ರ ವಕೀಲರು ಜೋರು ಜೋರಾಗಿ ಅಲ್ಲಿ ಹೇಳಿದರು. ಅವಾಗ ಮುಖ್ಯ ನ್ಯಾಯ ಸಾಕು, ನಾವೆಲ್ಲ ಕೇಳಿದೆವು, ಕೂಡಲೇ ಅದರ ಮೈನಿಂಗ್ ಆಪರೇಷನ್ಸ್ ಬಂದಾಗಬೇಕು ಅಂತ 19 ಇದನ್ನು 20 ಮಾಡಿದರು ಮತ್ತು ಇದನ್ನು ಶುರು ಮಾಡಿದ್ದಾರೆ. ಸೊ ನನಗನ್ನಿಸಿದ ಮಟ್ಟಿಗೆ ಬರುವ ದಿವಸಗಳಲ್ಲಿ ಇದರಲ್ಲಿ ವಿಶೇಷವಾಗಿ ಈ ಒಂದು ಅಕ್ರಮ ಗಣಿಗಾರಿಕೆ ವ್ಯಾಪಕವಾಗಿ ನಮ್ಮ ಖನಿಜ ಸಂಪತ್ತೇನು ಒಂದು ಲೂಟಿಯಾಗಿದೆ, ಇವರು ಎಲ್ಲರನ್ನೂ ಐಡೆಂಟಿಫೈ ಮಾಡಿ, ಈ ಗಣಿಗಾರಿಕೆ ಅಂತೂ ಈಗ ಸಾಕಷ್ಟು ಪೂರ್ಣ ಕಡಿಮೆ ಆಗಿದೆ, ಸುಪ್ರೀಂ ಕೋರ್ಟ್ದ ಪ್ರಭಾವ ಕಂಡು ಬರ್ತಾ ಇದೆ. ಆದರೆ ನಮಗೆ ಅದರ ಬಗ್ಗೆ ಒಂದು ಹಂತದವರೆಗೆ ಸಂತೃಪ್ತಿ ಇದೆ ಹೊರತಾಗಿ ಈಗ ಅಲ್ಲೇನು ಡೆಪ್ಯೂಟಿ ಕಮಿಷನರು, ಡೆಪ್ಯೂಟಿ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಇವರೇನು ತಮ್ಮದೇ ಆದಂಥ ಭ್ರಷ್ಟ ಅಧಿಕಾರಿಗಳನ್ನ ರೆಡ್ಡಿ ಬ್ರದರ್ಸ್ ಮಾಡಿದರು, ಕರ್ನಾಟಕದ ಜನರು ನಾವೆಲ್ಲರೂ ಕೂಡಿ ನಮ್ಮ ಒಳ್ಳೆಯ ಕರ್ನಾಟಕದ ಹೆಸರಿಗೆ ಆಡಳಿತಕ್ಕೆ ಏನು ಕಳಂಕವನ್ನು ತಂದಿದ್ದಾರೆ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಏನು ದೋಚಿಕೊಂಡು ಹೋಗಿದ್ದಾರೆ, ಅವರೆಲ್ಲರನ್ನು ಯಾವುದೇ ಪಕ್ಷ ಇರಲಿ, ಅವರು ಯಾವುದೇ ಧರ್ಮ ಏನೇ ಇರಲಿ, ಅವರು ಕಳ್ಳರು, ಅವರು ಕ್ರಿಮಿನಲ್ಸ್, ಅವರು ಯಾವುದೇ ಅಧಿಕಾರ ಎಷ್ಟೇ ರೊಕ್ಕ ಏನೇ ಇದ್ದರೂ ಕೂಡ ಅಂಥವರೆಲ್ಲರನ್ನ ಗುರುತಿಸಿ ಅಂಥವ್ರು ಯಾರಾದರೂ ಸಾರ್ವಜನಿಕ ಜೀವನದಲ್ಲಿ ಮಾಡುವಂತಹ ಒಂದು ದುಸ್ಸಾಹಸ ಮತ್ತೊಮ್ಮೆ ಅವರು ಮಾಡಿದರೆ ನನಗನ್ನಿಸೋ ಮಟ್ಟಿಗೆ ಇವತ್ತು ಬಿಸ್ನೆಸ್ ಮಾಡಿದರೆ ಅವ್ರು ಬರ್ತಾರೆ ಮತ್ತು ಅದರೊಳಗೆ ಏನು ಸಮಸ್ಯೆ ಇಲ್ಲ. ನಾವು ಪ್ರಜ್ಞಾವಂತರಾಗಿ ಇಂದಿರಾ ಗಾಂಧಿ ಅವರ ಮಗ ಸಂಜಯ್ ಗಾಂಧಿ ಅಧಿಕಾರ ದುರುಪಯೋಗ ಮಾಡಿದವ್ರನ್ನ ಹ್ಯಾಂಗೆ ಈ ದೇಶದ ಜನರು ಮನೆಗೆ ಕಳಿಸಿದರು, ಇವರೆಲ್ಲರನ್ನ ಮನೆಗೆ ಕಳಿಸಬೇಕು. ಮತ್ತು ಈಗಾಗಲೇ ಇತ್ತೀಚೆಗೆ ಅಣ್ಣಾ ಹಜಾರೆ ಅವರನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ 3 ಕ್ಯಾಂಡಿಡೇಟ್ ಬಂದರೆ 3 ನಮಗೆ ಪಸಂದಿಲ್ಲ ಅಂದರೆ ನನ್ನದು ಅಭಾವ, ಇವರು ಯಾರೂ ಇಲ್ಲ, ಮತ್ತೊಮ್ಮೆ ಚುನಾವಣೆ ಆಗಬೇಕು. ಈ ಹಲವಾರು ಪ್ರಜಾಪ್ರಭುತ್ವ ವಿಸ್ತೃತೆಯನ್ನು ಸಶಕ್ತೀಕರಣವನ್ನು ಕೂಡ ನಾವು ಮಾಡಬೇಕು. ಮತ್ತು ಇಂಥ ಜನರು ಸಾರ್ವಜನಿಕ ಜೀವನದಲ್ಲಿ ಬರಬಾರದು, ಯಾಕೆಂದರೆ ಜೀವನದಲ್ಲಿ ಪ್ರೀತಿ, ಗೌರವ, ವಿಶ್ವಾಸ ಇವು ಮಹತ್ವದ ವಿಷಯಗಳು. ಯಾವ ಕರ್ನಾಟಕದ ಜನತೆ ವಿಶ್ವಾಸ ಇಟ್ಟು ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಆ ಅಧಿಕಾರನ ದುರುಪಯೋಗ ಮಾಡಿ ತಮ್ಮ ಸ್ವಾರ್ಥ ಸಾಧನೆಗಾಗಿ, ತಮ್ಮ ದುರೇಶಗಾಗಿ ನಮ್ಮ ಪರಿಸರವನ್ನು ಹಾಳು ಮಾಡಿ ನಮ್ಮ ಹಳ್ಳಿಯ ಬಡವರ ಜೀವನಕ್ಕೆ ಕೊಡಲಿ ಪೆಟ್ಟು ಕೊಟ್ಟು ಯಾವುದೂ ಒಂದು ಲಂಗು ಲಗಾಮ್ ಇರಲಾರದೆ ಇವರು ನಮ್ಮ ಸಂವಿಧಾನದ ಒಂದು ಆಡಳಿತವನ್ನೇ ಕುಸಿದು ಹೋಗುವ ಹಾಗೆ ಮಾಡಿದ್ರಲ್ಲ ಅಂತ ಎಲ್ಲ ವ್ಯಕ್ತಿಗಳನ್ನು ನಾವು ಗುರುತಿಸಿ ಅವ್ರನ್ನ ಮನೆಗೆ ಕಳಿಸುತ್ತಿದ್ದ ಅವಶ್ಯಕತೆ. ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ಜನ ಇದಕ್ಕೆ ಮುಂದೆ ಬಂದು ಇದು ನಮ್ಮೆಲ್ಲರ ಹೊಣೆ ಅನ್ನೋದನ್ನು ನಾವು ತೋರಿಸಿ ನಮ್ಮ ಕರ್ನಾಟಕದ ಒಳ್ಳೆಯ ಹೆಸರನ್ನು ಮತ್ತೊಮ್ಮೆ ಪುನಃಸ್ಥಾಪನೆ ಮಾಡೋದು ತುಂಬ ಅವಶ್ಯಕತೆ. ಈ ಒಂದು ಮಹತ್ತರವಾದ ಕಾರ್ಯಕ್ರಮದಲ್ಲಿ ನಮಗೇನೊಂದು ಮಾಡೆಸ್ಟ್ ಪಾತ್ರ ಅಂತಾರೆ, ಒಂದು ವಿನಯದ ಪಾತ್ರ ನಾವು ಮಾಡಿದ್ದೇವೆ, ಅದರ ಬಗ್ಗೆ ತುಂಬ ಸಂತೃಪ್ತಿ ಇದೆ. ಮತ್ತು ನಾನು ಎಲ್ಲಿಂದ ಶುರು ಮಾಡಿದ್ದ ಕಾರಂತರ ಒಂದು ಪ್ರೇರಣೆಯಿಂದ, ಡಾಕ್ಟರ್ ಇ ಎಫ್ ಶಿವಮಾಕರ್ ಅವರ ಒಂದು ಏನೋ ಜ್ಞಾನದಿಂದ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಎಕನಾಮಿಕ್ಸ್ ಆಸ್ ಎ ಪೀಪಲ್ ಅಂತ ಅವರೇನು ಮಾಡಿದರು, ಅವ್ರ ಜೊತೆಗೆ ಆದ ಕರೆಸ್ಪಾಂಡೆನ್ಸು, ಅವರು ಕೊಟ್ಟಂತಹ ಒಂದು ಪ್ರೋತ್ಸಾಹನ ಎಲ್ಲ ಮಾಡಿ ಒಂದು ಜವಾಬ್ದಾರಿಯುತ ಮತ್ತು ಸಂತೃಪ್ತಿ ಜೀವನ ಮಾಡಬೇಕಂತ ನಾನು ಅಮೇರಿಕನ್ ಇಲ್ಲಿ ಬಂದೆ. ಆ ಕೆಲಸದಲ್ಲಿ ಸಾಕಷ್ಟು ಜನ ಸರ್ಕಾರದಲ್ಲಿ ಇರೋರು, ಹೊರಗಿರೋರು ಎಲ್ಲರೂ ಏನು ಮಾಡಿದ್ದಾರೆ, ಇದು ನನಗೆ ತುಂಬ ಒಂದು ಸಂತೋಷ, ನೆಮ್ಮದಿ ತಂದಿದೆ. ಈ ಹೋರಾಟ ನಾವು ಮುಂದುವರಿಸಬೇಕು, ನಮ್ಮ ಪೀಳಿಗೆ ಎಷ್ಟು ಸಾಧ್ಯ ಇದೆ ನಾವು ಮಾಡೋಣ.
ಆದರೆ ಇದು ಒಂದು ಪೀಳಿಗೆಯ ಕೆಲಸವಲ್ಲ, ಮುಂದಿನ ಪೀಳಿಗೆಯಲ್ಲೂ ಕೂಡ ಇದು ನಡೀಬೇಕು. ಒಂದು ಇಂಡಿವಿಜುವಲ್ಸ್ ಮನುಷ್ಯರೇನಿದ್ದೇವೆ ಇವ್ರ ನಡುವೆ ಒಂದು ಮಧುರ ಮತ್ತು ಒಂದು ಅರ್ಥಪೂರ್ಣ ಸಂಬಂಧ ಮಾಡೋದರಲ್ಲಿ ನಮ್ಮ 2000 ವರ್ಷಗಳಿಗಿಂತ ಉತ್ಕೃಷ್ಟ ಸಂಸ್ಕೃತಿ ಏನಿದೆ ಆ ದಿಶೆಯೊಳಗೆ ಹೋಗಬೇಕು. ಕರ್ನಾಟಕ ಆ ದಿಶೆಯಲ್ಲಿ ಒಂದು ಮಹತ್ತರವಾದ ಪಾತ್ರ ಮಾಡ್ತದೆ. ಏನು ಹೋರಾಟ ಶುರುವಾಗಿದೆ, ಇದರ ಜೊತೆಗೆ ನಾವು ಮತ್ತೊಮ್ಮೆ ಮೈನರ್ಸ್ ಏನು ರಿಕ್ಲಮೇಷನ್ ಆಫ್ ಲ್ಯಾಂಡ್ ಮಾಡಬೇಕು, ಆಮೇಲೆ ಜವಾಬ್ದಾರಿಯುತ ಜೀವನ ಮಾಡಬೇಕು, ಮತ್ತು ಈ ಎಲ್ಲ ಸಂಪತ್ತನ್ನು ಮುಂದಿನ ಪೀಳಿಗೆಯನ್ನು ವಂಚಿತ ಮಾಡಿ ನಾವೇನು ಇವತ್ತು ತುಂಬ ದುರಾಶೆಯಿಂದ ಹೊರಟಿದ್ದೇವೆ, ಇದಕ್ಕೆ ಕಡಿವಾಣ ಹಾಕಬೇಕು. ಈ ಎಲ್ಲ ಕೆಲಸಗಳಲ್ಲಿ ನಾವು ಕರ್ನಾಟಕದ ಜನರು ಇದರ ಬಗ್ಗೆ ಸಂಪೂರ್ಣ ಆಸಕ್ತಿ ತೋರಿಸ್ತಾರೆ, ಸರ್ಕಾರದ ಮೇಲೆ ಪರಿಣಾಮಕಾರಿ ಒತ್ತಡ ತರ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಅನುಭವದ ಆಧಾರದ ಮೇಲೆ ಒಂದು ಅದಮ್ಯ ವಿಶ್ವಾಸ ಇದೆ. ಆ ದಿಶೆಯಲ್ಲಿ ಎಲ್ಲರೂ ಕೂಡಿ ಹೋಗೋಣ. ಈ ಒಂದು ನನ್ನ ಜೀವನದ ಒಂದೇನು ಕಥೆಯನ್ನು ಹೇಳಲಿಕ್ಕೆ ತಾವು ಅವಕಾಶ ಕೊಟ್ಟಿರಿ, ತುಂಬ ಧನ್ಯವಾದಗಳು. ಇದರಿಂದ ಮುಂಬರುವ ಪೀಳಿಗೆಯವರಿಗೆ ಯಾರಿಗಾದರೂ ಸ್ವಲ್ಪ ಸಹಾಯವಾದರೆ, ಇದೇ ರೀತಿ ಸಂತೃಪ್ತ ಜವಾಬ್ದಾರಿತ ಜೀವನ ಮಾಡೋದರಲ್ಲಿ ಅವರಿಗೆ ಅಲ್ಪ ಸಹಾಯ ಆದರೆ ನಾವು ಮಾಡಿದ ಪ್ರಯತ್ನ ತುಂಬ ಸಾರ್ಥಕ ಅಂತ ತಿಳಿದುಕೊಳ್ತೀನಿ. ಧನ್ಯವಾದಗಳು.